ಒಟ್ಟೆ ಕೂಡಿ ಆತನ ದೈವಿಕ ಯೋಜನೆ ಸತ್ಯವೇಧದ ಕಾರ್ಯಗಳನ್ನ ಮತ್ತೆ ನಾವು ಮೆಲ್ಕಾಕಕ್ಕೆ ದೇವರೊಂದು ಒಳ್ಳೆಯ ಅವಕಾಶ ನಮಗೆ ಒದಗಿಸಿಕೊಟ್ಟಿದ್ದಾರೆ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾನಾ ರೀತಿಯಲ್ಲಿ ಲೋಕವು ಅವರದೇ ಆದಂತ ಸಂತೋಷ ಆ ರೀತಿಯ ಒಂದು ವ್ಯರ್ಥವಾದ ಕಾಲವನ್ನ ಕಳೆದರೂ ಕೂಡ ನಾವು ದೇವರ ಮಕ್ಕಳಾಗಿ ಇನ್ನು ದೇವರ ಸನ್ನಿಧಾನದಲ್ಲಿ ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಬಂದು ಆತನು ಕೊಡುವಂತ ವಾಕ್ಯಗಳ ಅಡಿಯಲ್ಲಿ ನಾವು ಬದುಕೋಕ್ಕೆ ನಾವು ಜೀವಿಸಕ್ಕೆ ದೇವರು ನಮಗೆ ಮಾಡಿಕೊಟ್ಟಂಥ ಈ ಅದ್ಭುತವಾದ ಸಮಯಕ್ಕೋಸ್ಕರ ಆತನಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಈ ಒಂದು ಪಾಠವನ್ನು ನಾವು ಮುಂದೂಡಿಸೋಣ ಸೌದ್ರ ಸಹೋದರ ನಾವು ಅಪೋಸ್ಟ್ಲರ ಕ್ರಿಯೆಗಳ ಪುಸ್ತಕವನ್ನ ನೋಡ್ತಾ ಇದೀವಿ ಆಕ್ಸ್ ಆಫ್ ಅಪೋಸಲ್ಸ್ ಈ ಪುಸ್ತಕದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನ ಸಾವಿನ ನಂತರ ಅಪೋಸ್ಟ್ಲರು ಯಾವ ರೀತಿ ಸಭೆಯನ್ನ ಅವರು ಉಂಟು ಮಾಡಿದ್ರು ಈ ಸಭೆಗಳನ್ನ ಯಾವ ರೀತಿ ನಡೆಸಿದ್ರು ಈ ಸಭೆಗಳಿಗೆ ಯಾವ ರೀತಿ ಸಾಕ್ಷಿಯಾಗಿದ್ರು ಈ ಸಭೆಗಳಿಗೆ ಯಾವ ರೀತಿಯ ಉಪದೇಶವನ್ನ ಮಾಡಿದ್ರು ಮತ್ತೆ ಅನೇಕ ಸಂಕಷ್ಟಗಳನ್ನ ಅವರು ಎದುರಿಸ ಎದುರಿಸಿದ್ದು ಇದೆಲ್ಲಾನು ಈ ಒಂದು ಪುಸ್ತಕದಲ್ಲಿ ನಮಗೆ ಸ್ಪಷ್ಟವಾಗಿ ಆದಷ್ಟು ನಮ್ಮ ನಂಬಿಕೆ ಅದು ಹೆಚ್ಚಾಗಿ ಇರ್ಲಿ ಅಂತ ಹೇಳಿ ಈ ಕಾರ್ಯಗಳನ್ನ ದೇವರು ನಮ್ಗೆ ಮ ಒದಗಿಸ್ಕೊಟ್ಟಿರೋ ಒಂದು ವಿಷಯವನ್ನ ಕೂಡ ನಾವು ನಮ್ಮ ಮನಸ್ಸಿಗೆ ತಂದ್ಕೊಂಡು ಈ ಒಂದು ಪ್ರಾರ್ಥನೆಯನ್ನ ಈ ಒಂದು ಪಾಠ ನಾವು ಮುಂದುವರ್ಸೋಣ ಕಳೆದ ಬಾರಿಯಲ್ಲಿ ನಾವು ನೋಡಿದಂತ ಆ ವಿಷಯ ಸನ್ನಿವೇಶಗಳು ಯಾವ್ದು ಅಂತ ನೋಡ್ಬೇಕಾದ್ರೆ ಅಪೋಸ್ಟ್ಲರನ್ನ ಅಲ್ಲಿ ಇರುವಂತ ಆ ಯಾಜಕರು ಪ್ರಧಾನ ಯಾಜಕರು ಮತ್ತೆ ಪರಿಸಾಯರು ಸದಸ್ಯರು ಎಲ್ರೂ ಕೂಡ ಅವರು ಆ ಅವ್ರನ್ನ ಕೊಲ್ಲಬೇಕು ಸಾಯಿಸ್ಬೇಕು ಅಂತ ಅವರಲ್ಲಿ ಒಂದು ನಿರ್ಧಾರ ತಗೊಂಡ್ರು ಕೂಡ ಗಮಲಿಯಾನ್ ಅನ್ನುವ ಒಬ್ಬ ವ್ಯಕ್ತಿಯ ಸಲಹೆಯ ಪ್ರಕಾರ ಅವ್ರನ್ನ ಆ ರೀತಿಯ ವಿಷಯದಲ್ಲಿ ಅವ್ರನ್ನ ನಡೆಸದೆ ಅವ್ರಿಗೆ ಅವ್ರನ್ನ ಗೆದರಿಸಿ ಮತ್ತೆ ಯೇಸು ಸ್ವಾಮಿಯ ಹೆಸರನ್ನ ಅವರು ಬಾಯಲ್ಲಿ ಯಾರಿಗೂ ಪ್ರಚಾರ ಮಾಡಬಾರ್ದು ಅಂತೇಳಿ ಒಡೆದು ಅವ್ರನ್ನ ಕಳಿಸೋ ಒಂದು ಪರಿಸ್ಥಿತಿಯನ್ನ ನೋಡಿದ್ವಿ ಆ ರೀತಿಯ ಒಂದು ವಿಷಯ ಅಪೋಸ್ಟ್ಲರು ಮತ್ತೆ ಅವರ ಜೊತೆ ಇದ್ದ ಶಿಷ್ಯರ ಮಧ್ಯೆ ನಡೆದರೂ ಕೂಡ ಅವರು ದೇವರ ಕಾರ್ಯವನ್ನ ಸ್ವಾಮಿಯ ಹೆಸರನ್ನ ಯೇಸು ಸ್ವಾಮಿಯಿಂದ ಉಂಟಾಗುವ ರಕ್ಷಣೆಯನ್ನ ಏಸು ಕ್ರಿಸ್ತನಿಂದ ಏಸು ಕ್ರಿಸ್ತನೇ ಮೆಸಾಯ ಅಂತ ಹೇಳುವಂತ ವಿಷಯಗಳನ್ನ ಅವರು ಒಡೆತ ತಿಂದರೂ ಕೂಡ ಅವರಿಂದ ಅವ್ರಿಗೆ ಸಂಕಷ್ಟಗಳು ಬಂದಾಗೂ ಕೂಡ ಅವರು ಅದರ ಅದರ ಮೇಲೆ ಗಮನ ಇಲ್ಲದೆ ಅವರು ಸತತವಾಗಿ ದೇವರ ವಾಕ್ಯದಲ್ಲಿ ಇನ್ನ ಅತಿ ಹೆಚ್ಚಾಗಿ ಬೆಳೆದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಈ ಹಿನ್ನೆಲೆಯಲ್ಲಿ ಈಗ ಸಭೆ ಒಳಗೆ ನಡೆಯುವಂತ ಒಂದು ವಿಚಾರಗಳನ್ನ ಈಗ ನಮ್ಮ ಗಮನಕ್ಕೆ ತರ್ತಾರೆ ಸಭೆ ಈಗ ಎರಸಲೈಮಲ್ಲಿ ಪ್ರಾರಂಭವಾಗಿ ಹಂತ ಹಂತವಾಗಿ ಸಭೆ ಬೆಳೀತಾ ಇದೆ ಬೆಳೀತಾ ಇದೆ ಅಂತ ಹೇಳ್ಬೇಕಾದ್ರೆ ಅನೇಕ ಯಹೂದ್ಯರು ಯೇಸು ಕ್ರಿಸ್ತನ ಸಾಕ್ಷಿಯನ್ನ ಕೇಳಿ ಅವರನ್ನ ಮೆಸಾಯ ಅಂತ ಸ್ವೀಕಾರ ಮಾಡಿ ಈ ಒಂದು ನಂಬಿಕೆಯಲ್ಲಿ ಬರುವಂತವರು ಹೆಚ್ಚಾಗ್ತಾನೆ ಬಂದ್ರು ಸಹೋದರ ಸಹೋದರನ ಸೊ ಆ ರೀತಿ ಹೆಚ್ಚಾಗ್ತಾನೆ ಬಂದಾಗ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಒಂದು ವಿಶೇಷವಾದ ಒಂದು ಕಾನೂನನ್ನ ಅಥವಾ ಒಂದು ಪದ್ಧತಿನ ಅಪೋಸ್ಟ್ಲರು ಅಲ್ಲಿ ತ ಅಲ್ಲಿ ತಂದಿದ್ದನ್ನ ನಾವು ಆಗ್ಲೇ ಓದಿದ್ವಿ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನಲ್ರಿ ಕ್ರಿಸ್ತನಲ್ಲಿ ಎಲ್ರು ಸಮಾನವಾಗಿರ್ಬೇಕು ಯಾರತ್ರ ಹೆಚ್ಚಾಗಿದೆಯೋ ಅವರು ಅದನ್ನೆಲ್ಲ ಮಾರಿ ಆ ದುಡ್ಡಿಂದ ಯಾರತ್ರ ಹಣ ಇಲ್ವೋ ಅಥವಾ ಬದುಕಕ್ಕೆ ದಾರಿ ಇಲ್ವೋ ಅವ್ರಿಗೆ ಸಮಾನವಾಗಿ ಹಂಚ್ಕೊಂಡು ನಾವು ಈ ಸಭೆಯಲ್ಲಿ ಇರಬೇಕು ಅನ್ನುವ ಒಂದು ಪದ್ಧತಿಯನ್ನ ಅಲ್ಲಿ ಅಪೋಸ್ಟ್ಲರ್ ತಂದ್ರು ಸೊ ಇದು ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಇದು ದೇವರಿಂದ ಸ್ವೀಕಾರ ಆಗಿದಂತ ಒಂದು ವಿಚಾರ ಅಂತ ಕೂಡ ನಾವು ಹೇಳಬಹುದು ಯಾಕೆ ಅಂದ್ರೆ ಈ ಒಂದು ವಿಷಯಗಳನ್ನ ಅಪೋಸ್ಟ್ಲರು ಸಭೆಗೆ ಜಾರಿ ಮಾಡುವಾಗ ಅಲ್ಲಿ ಸ್ವಲ್ಪ ತಪ್ಪು ಮಾಡಿದ ವ್ಯಕ್ತಿಗಳ ಒಂದು ವಿಷಯದಲ್ಲಿ ಯಾವ ರೀತಿ ದೇವರು ಅವ್ರನ್ನ ಅವ್ರಿಗೆ ಆ ಮರಣವನ್ನ ಹೊಂದಿಸಿದ್ರು ಅಂತ ನೋಡ್ಬೇಕಾದ್ರೆ ಇದು ದೇವರಿಂದ ಅಪೋಸ್ಲರು ಈ ಒಂದು ನಿರ್ಧಾರವ ನಿರ್ಧಾರವನ್ನ ದೇವರು ಸ್ವೀಕಾರ ಮಾಡಿದ್ರು ಅಂತ ಕೂಡ ನಾವು ನೋಡುವಂತ ಒಂದು ಹಂಗಲ್ಲಿದ್ದೀವಿ ಅದಾದ ನಂತರ ಸಹೋದರ ಸಹೋದರರೇ ಅಲ್ಲಿ ಈ ರೀತಿಯ ಒಂದು ಸಮನತ್ವ ಅಥವಾ ಈ ರೀತಿಯ ಒಂದು ಭೇದ ಭಾವ ಅಥವಾ ಐಶ್ವರ್ಯವಂತ ದರಿದ್ರ ಏನ್ರೀ ಒಂದು ಪೂವರು ರಿಚ್ ಅನ್ನುವ ಒಂದು ಭೇದ ನಮ್ಮಲ್ಲಿ ಇರಬಾರದು ಅಂತ ಅಪೋಸ್ಟ್ಲರ್ ಈ ಒಂದು ವಿಷಯಗಳನ್ನ ಮಾಡಿದ್ರು ಕೂಡ ಅದು ಕಾಲಕ್ರಮೇಣ ಸಭೆ ಬೆಳೀತಾ ಬೆಳೀತಾ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ಅದರ ಒಂದು ವಿಷಯಗಳು ನಡೆಯಕ್ಕೆ ಅದು ಸಾಧ್ಯವಾಗಿಲ್ಲ ಯಾಕೆ ಅಂದ್ರೆ ಅಲ್ಲಿ ಬಿದ್ದಿರುವ ಸ್ವಭಾವದಲ್ಲಿ ಇರುವಂತ ಒಂದು ಸೆಲ್ಫಿಶ್ನೆಸ್ ಅಲ್ಲಿ ಹೆಚ್ಚಾಗಿ ಕಾಣಲ್ಪಡ್ತು ಅಂತ ಕೂಡ ನಾವು ನೋಡ್ತೀವಿ ಸಹದರ ಸಹೋದ್ರೆ ಸೊ ಹಂಗಾಗೋಗಿ ಹೋಗಿ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸಭೆಯಲ್ಲಿ ಈ ಒಂದು ವಿಚಾರಗಳನ್ನ ಸಮಾನವಾಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವ ವಿಷಯದಲ್ಲಿ ಕೊರತೆ ಕಂಡ್ ಕಂಡು ಬಂತು ಅಲ್ಲಿ ವಿಶೇಷವಾಗಿ ವಿಧವೆ ಸ್ತ್ರೀಗಳಿಗೆ ದುಡ್ಡು ಅಥವಾ ಆ ಒಂದು ಸವಲತ್ತು ಸರಿಯಾಗಿ ಸಿಕ್ಕಿಲ್ಲ ಅನ್ನುವ ಒಂದು ಗುಣಗು ಗುಣಗಾಟ ಅಲ್ಲಿ ಪ್ರಾರಂಭವಾಯಿತು ಅಂತ ನಾವು ನೋಡ್ತೀವಿ ಆವಾಗ ಅಪ್ಪೋಸ್ಟ್ಲರು ಒಂದು ನಿರ್ಧಾರ ತಗೋತಾರೆ ಏನಂದ್ರೆ ಈ ಒಂದು ವಿಚಾರವನ್ನ ನೋಡೋದಕ್ಕೆ ನಮಗೆ ಸಮಯವಿಲ್ಲ ಅಥವಾ ಇದರ ಮೇಲೆ ಈ ಒಂದು ಎಲ್ಲರಿಗೂ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಹಂಚಿಕೊಂಡು ಆ ಸರಿಸಮಾನವಾಗಿ ಇರುವಂತ ಒಂದು ವಿಚಾರಗಳ ಮೇಲೆ ನಮ್ಮ ಗಮನ ಹೋದ್ರೆ ನಾವು ದೇವರ ವಾಕ್ಯವನ್ನ ಮತ್ತೆ ದೇವರಲ್ಲಿ ಪ್ರಾರ್ಥಿಸುವ ವಿಷಯಗಳು ಕಡಿಮೆ ಆಗತ್ತೆ ಅದರಿಂದ ನಿಮ್ಮಲ್ಲಿ ಯಾರಾದ್ರೂ ಏಳು ಮಂದಿ ವ್ಯಕ್ತಿಗಳನ್ನ ನೀವು ಆರಿಸಿಕೊಂಡು ಅವರ ಮೂಲಕ ಈ ವಿಷಯಗಳು ಸರಿಯಾಗಿ ನಡೆಯೋದಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಅಪೋಸ್ಟ್ಲರು ಅಲ್ಲಿ ಇರುವಂತ ಸಭಿಕರಿಗೆ ಒಂದು ವಿಜ್ಞಾಪನೆಯನ್ನ ಒಂದು ಸಲಹೆಯನ್ನ ಕೊಡೋದನ್ನ ನೋಡ್ತೀವಿ ಸಹೋದರ ಸಹೋದರ ಸೊ ಇದು ನಾವು ಕಳೆದ ಬಾರಿಯಲ್ಲಿ ನೋಡಿದಂತ ಒಂದು ವಿಷಯಗಳು ಈಗ ಸಭೆ ಯಾವ ರೀತಿ ಈ ಏಳು ಮಂದಿ ವ್ಯಕ್ತಿಗಳನ್ನ ಯಾವ ಅರ್ಹತೆ ಇರೋರನ್ನ ಅಲ್ಲಿ ಆ ಸ್ವೀಕಾರ ಮಾಡಿದ್ರು ಅಥವಾ ಅಲ್ಲಿ ಒಂದು ಅಲ್ಲಿ ಏನಂದ್ರೆ ಆಯ್ಕೆ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೇಕಾದ್ರೆ ಸೌದರ ಸೌದ್ರೆ ಆ ಅಪೋಸ್ಟ್ಲರ ಕ್ರಿಯೆಗಳು ಆರನೇ ಅಧ್ಯಾಯ ನಾಲ್ಕನೇ ವಚನದಿಂದ ನಾವು ನೋಡ್ತೀವಿ ಆ ನಾಲ್ಕನೇ ವಚನವನ್ನ ಓದೋದಿಕ್ಕೆ ಕೇಳ್ಕೋತೀವಿ ಅಪೋಸ್ಟ್ಲರ ಕ್ರಿಯೆ ಆರನೇ ಅಧ್ಯಾಯ ನಾಲ್ಕನೇ ವಚನ ನಾವಾದರೂ ಪ್ರಾರ್ಥನೆಯನ್ನು ಉಪದೇಶವನ್ ಉಪದೇಶವನ್ನು ಮಾಡುವುದರಲ್ಲಿ ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರಂತರ ಆಗಿರ್ಬೇಕು ಎಂದು ಹೇಳಿದರು ಹ ನೋಡ್ರಿ ಇಲ್ಲಿ ಅಲ್ಲಿ ಪ್ರಾರ್ಥನೆಯಲ್ಲೂ ವಾಕ್ಯ ಉಪದೇಶ ನಾವು ನಿರಂತರವಾಗಿರ್ಬೇಕಾದ್ರೆ ಈ ಕೆಲಸ ಈ ಕೆಲಸಗಳಲ್ಲಿ ನಮ್ಮ ಸಮಯ ನಾವು ಕಲಿಯೋದಕ್ಕೆ ಅಲ್ಲಿ ಸರಿಯಲ್ಲ ಕ್ರಮಬಾದದ್ದಲ್ಲ ಅಂತ ಹೇಳಿ ಅಲ್ಲಿ ಅಪೋಸ್ಟ್ಲರು ಈ ಏಳು ಮಂದಿಯನ್ನ ನೀವು ಆಯ್ಕೆ ಮಾಡ್ರಿ ಅಂತ ಹೇಳುವಾಗ ಸಹೋದರ ಸಹೋದರರೇ ಈ ಏಳು ಮಂದಿ ಸಭೆಯ ಜನರ ಮಧ್ಯದಿಂದ ಈ ಏಳು ಮಂದಿ ವಿಶೇಷವಾಗಿ ನೋಡ್ಬೇಕಾದ್ರೆ ಅಲ್ಲಿ ಅಪೋಸ್ಟ್ಲರು ಹೇಳುವ ರೀತಿಯಲ್ಲಿ ಯಾವ ಅರ್ಹತೆಯನ್ನ ಹೊಂದಿರ್ಬೇಕು ಅಂತ ಹೇಳಬೇಕಾದ್ರೆ ಅದೇ ಮೂರನೇ ವಚನದಲ್ಲಿ ಹೇಳ್ತಾರೆ ಅವರು ಏನ್ರಿ ಆತ್ಮ ಆ ದೇವರ ಆತ್ಮದಿಂದ ಸಂಪೂರ್ಣ ಭರಿತರಾಗಿರ್ಬೇಕು ಜ್ಞಾನ ದೇವರ ಜ್ಞಾನದಲ್ಲಿ ಅವರು ಸಂಪೂರ್ಣವಾಗಿರ್ಬೇಕು ಮತ್ತೆ ದೇವರ ಕೆಲಸದಲ್ಲಿ ಅವರು ತುಂಬಾ ಹೆಚ್ಚಾದ ಒಂದು ಗಮನ ಕೊಡುವವರಂತಾಗಿ ಇರಬೇಕು ಈ ಅರ್ಹತೆ ಇರೋರನ್ನ ನೀವು ಅಲ್ಲಿ ಆಯ್ಕೆ ಮಾಡ್ರಿ ಅಂತ ಹೇಳುವಾಗ ಆರನೇ ವಚನದಲ್ಲಿ ಈ ಏಳು ಮಂದಿ ವ್ಯಕ್ತಿಗಳ ಹೆಸರನ್ನ ನಮ್ಗೆ ನಮ್ಗೆ ಬರೆಯಲ್ಪಟ್ಟಿದೆ ಅದನ್ನ ಓದ್ತಾರೆ ನೋಡಿ ಸಿಸ್ಟರ್ ಈಗ ಅಪೋಸ್ಕಲರ ಕ್ರಿಯೆಗಳು ಆರನೇ ಅಧ್ಯಾಯ ವಚನ ಈ ಮಾತು ಸರ್ವ ಮಂಡಳಿಗೆ ಒಳ್ಳೇದೆಂದು ತೋಚಿತ್ತು ಅವರು ಪವಿತ್ರಾತ್ಮ ಭರಿತನೋ ನಂಬಿಕೆಯಿಂದ ತುಂಬಿದವನೋ ಆದನು ಇಲಿಪ್ಯ ಈ ಮಾತು ಸರ್ವ ಮಂಡಳಿಗೆ ಒಳ್ಳೇದೆಂದು ತೋಚಿತು ಅವರು ಪವಿತ್ರಾತ್ಮ ಭರಿತರು ನಂಬಿಕೆಯಿಂದ ತುಂಬಿದವರು ಆದ ಸ್ಟೆಫನನನ್ನು ಪಿಲಿಪ ಫ್ರೊಕೋರ ನಿಕನೋರ ತಿಮೋನಾ ಮತಾವಲಂಬಿಯಾದ ಅಂತ್ಯದ ನಿಕೋಲಾಯ ಎಂಬವರನ್ನು ಆರಿಸಿಕೊಂಡು ಅಪೋಸ್ತಲರ ಮುಂದೆ ನಿಲ್ಲಿಸಿದರು ಓಕೆ ಸಾಕಷ್ಟು ಸೊ ಇಲ್ಲಿ ನಮ್ಗೆ ಏಳು ಮಂದಿ ವ್ಯಕ್ತಿಗಳ ಒಂದು ಹೆಸರನ್ನ ನಮ್ಗೆ ನಮಗೆ ದೇವರು ಬರೆಸ್ಕೊಟ್ಟಿರೋದನ್ನ ನೋಡ್ತೀವಿ ಸೊ ಈ ಏಳು ಮಂದಿ ವ್ಯಕ್ತಿಗಳಲ್ಲಿ ನಮಗೆ ಅಪೋಸ್ಟ್ಲರ ಅರ್ಹತೆ ನೋಡ್ಬೇಕಾದ್ರೆ ನಾವು ಮೂರನೇ ವಚನದಲ್ಲಿ ಆ ನಾವು ಮೂರನೇ ಆರನೇ ಅಧ್ಯಾಯ ಮೂರನೇ ವಚನದಲ್ಲಿ ಅಪೋಸ್ಟ್ಲರ್ ಒಂದು ಕಂಡೀಷನ್ ಆಗ್ತಾರೆ ಏಳು ಮಂದಿ ವ್ಯಕ್ತಿ ಹೆಂಗಿರ್ಬೇಕು ಅಂತ ಅದು ಆರನೇ ಅಧ್ಯಾಯ ಮೂರನೇ ವಚನವನ್ನ ಓದೋಣ ಆದದ್ದರಿಂದ ಸಹೋದರರೇ ಸಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ ಅವರನ್ನು ಓಕೆ ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಆತ್ಮ ಭರಿತರಾಗಿರ್ಬೇಕು ಏನ್ರಿ ದೇವರ ಜ್ಞಾನದಲ್ಲಿ ತುಂಬಿರೋರಾಗಿರ್ಬೇಕು ಮತ್ತೆ ಅವರು ನಿಷ್ಠಾವಂತರಾಗಿರ್ಬೇಕು ಹಾನೆಸ್ಟ್ ಆಗಿರ್ಬೇಕು ಸೊ ಈ ಒಂದು ಅರ್ಹತೆಯನ್ನ ಕೊಟ್ಟಾಗ ಆ ಒಂದು ಜನ ಸಮೂಹದಲ್ಲಿ ಅಥವಾ ಸಭೆಯ ಒಂದು ಬೆಳವಣಿಗೆಯಲ್ಲಿ ನಾನಾ ಸಹೋದರ ಸಹೋದರರ ಮಧ್ಯದಲ್ಲಿ ಇದೇನಾಯ್ತಂದ್ರೆ ಆ ಪೋಸ್ಟ್ಲರ್ ಹೇಳುವ ಈ ಸಲಹೆ ಸರಿಯಾಗಿದೆ ಅಂತ ಹೇಳಿ ಏಳು ಮಂದಿ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸ್ಟೇಫಾನನ್ನ ನೋಡ್ತೀವಿ ಆ ಸ್ತೆಫಾನನ್ನ ಇಂಟ್ರಡ್ಯೂಸು ಅಲ್ಲಿ ಇಂಟ್ರಡ್ಯೂಸ್ ಮಾಡುವಾಗ್ಲೇ ಆತನ ಒಂದು ವಿಷಯವಾಗಿ ಬರಿ ಹೆಂಗ್ ಬರೆದಿದ್ದಾರೆ ಅಂದ್ರೆ ನಂಬಿಕೆಯಲ್ಲಿ ಪರಿಪೂರ್ಣರಾಗಿ ಮತ್ತೆ ಪವಿತ್ರಾತ್ಮದಲ್ಲಿ ಪವಿ ಪರಿಪೂರ್ಣನಾಗಿ ಇರುವಂತ ಸೇಫಾನ ಅಂತ ಬರೀತಾರೆ ತುಂಬಾ ಮುಖ್ಯವಾದ ಆ ಒಂದು ರೆಕಾರ್ಡಿಂಗ್ ನಮ್ಗೆ ಆಗಿರೋದು ಸಹೋದರ ಸಹೋದರ ಸೊ ಅದಾದ ನಂತರ ಫಿಲಿಪಾ ಅಂತ ನೋಡ್ತೀವಿ ಪ್ರೊಥರೋಸ್ ಅಂತ ಏನ್ ನೋಡ್ತೀವಿ ನಿಕ್ರಾನ್ ಅಂತ ನೋಡ್ತೀವಿ ಮತ್ತೆ ತಿಮ್ಮ ತಿಮಾನ್ ಅಂತ ನೋಡ್ತೀವಿ ಮತ್ತೆ ಪರ್ಮನಾಸ್ ಅಂತ ನೋಡ್ತೀವಿ ಕಡೆಯದಾಗಿ ಆಂಟಿಯೋಕಿನ ಅಂತಿಯೋಕಿಯನ್ನ ನಿಕೋಲಾಸ್ ಅಂತ ನೋಡ್ತೀವಿ ಸೊ ಏಳು ಮಂದಿ ವ್ಯಕ್ತಿಗಳು ಈ ಏಳು ಮಂದಿ ವ್ಯಕ್ತಿಗಳನ್ನ ಅಪೋಸ್ಟ್ಲರ ಅಥವಾ ಸಭಿಕರ ಒಂದು ಅನುಭವದಲ್ಲಿ ಅವರ ಒಂದು ನಡವಳಿಕೆ ನಡವಳಿಕೆಗಳನ್ನ ನೋಡಿ ಅವರು ಏನ್ ಮಾಡಿದ್ರು ಅಂದ್ರೆ ಈ ಏಳು ಮಂದಿಯನ್ನ ಅಲ್ಲಿ ಸೆಲೆಕ್ಟ್ ಮಾಡೋದನ್ನ ನೋಡ್ತೀವಿ ಸಹೋದರ ಸಹೋದರ ಸೊ ಅಲ್ಲಿ ಅಲ್ಲಿ ಹೇಳುವಾಗ ಈ ಒಂದು ವಿಷಯಗಳನ್ನ ಹೇಳುವಾಗ ಸಹೋದರ ಸಹೋದರ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದು ವೇಳೆ ಇಲ್ಲಿ ನಾವು ಏನ್ ನೋಡ್ತಿ ಏನಂತ ನೋಡ್ತೀವಿ ಅಂದ್ರೆ ಸಹದರ ಸಹೋದರರೆ ಅಲ್ಲಿ ಸೇಫಾನ ಅಂತ ನೋಡ್ಬೇಕಾದ್ರೆ ಅವರು ಯಾವ ರೀತಿಯ ಒಂದು ಗುಣವನ್ನ ಹೊಂದಿದ್ರು ಅಂತ ಹೇಳ್ತಾರೆ ಪಿಲಿಪಿಯ ಫಿಲಿಪ್ ಅಂತ ಹೇಳುವಾಗ ಅವರು ಸೆಸಾರಿಯಾ ಪಟ್ಟಣದ ಒಂದು ಹಿನ್ನೆಲೆಯಿಂದ ಬಂದಿರೋರಾಗಿ ಇರ್ಬೋದು ಅಂತ ಹೇಳ್ತಾರೆ ಮತ್ತೆ ಅವರು ಆ ಒಂದು ಒಂದು ವಚನವನ್ನ ಓದೋಣ ಆ ನಡವಳಿಕೆ ಅಪೋಸ್ಟ್ಲರ ಒಂದು ಕ್ರಿಯೆ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನ ಓದೋಣ ಅಪೋಸ್ಟ್ಲರ ಕ್ರಿಯೆ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನ ಇದು ಮರುದಿನ ಹೊರಟು ಕೈ ಬಂದು ಸೌರ್ತಿಕನಾದ ಪಿಲೀಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿ ಹುಡುಕೊಂಡೆವು ಇಲ್ಲಿ ಒಂದು ಘಟನೆಯನ್ನ ನಮಗ್ ತಿಳಿಸ್ತಾರೆ ಸೊ ಇದು ಅಲ್ಲಿ ಬರೆಯುವಾಗ ಈ ಪಿಲಿಪನೆ ಈ ಒಂದು ವ್ಯಕ್ತಿ ಅಂತ ಹೇಳ್ತಾರೆ ಸೊ ಅಲ್ಲಿ ಯಾವಾಗ ಒಂದು ಆ ಒಂದು ಘಟನೆ ನಡೆಯುವಾಗ ಯಾವ ರೀತಿ ಈ ಫಿಲಿಪಿಯರ್ ಮನೆಗೆ ಹೋದು ಅಂತ ಹೇಳುವಾಗ ಈತನು ಆ ಏಳು ಜನದಲ್ಲಿ ಒಬ್ಬನಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಅದೇ ರೀತಿ ನಿಕೋಲಾಸ್ ಅನ್ನುವ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲಿ ಮಾತನಾಡುವಾಗ ಸೌದರ ಸ್ಯದಲ್ಲೇ ಕ್ರೈಸ್ತರು ಅಂತ ಹೆಸರು ನಮಗೆ ಆ ಬಂದಿತ್ತು ಅಂತ ಕೂಡ ನೋಡ್ತೀವಿ ಸೊ ಆ ರೀ ಆ ಒಂದು ಜಾಗದಿಂದ ಬಂದಂತ ವ್ಯಕ್ತಿನೇ ಈ ನಿಕೋಲಾಸ್ ಅಂತ ನೋಡ್ತೀವಿ ಅದು ಕಾಲಕ್ರಮೇಣ ನಾವು ನೋಡುವಾಗ ಈ ನಿಕೋಲಾ ಈ ನಿಕೋಲಾಸ್ ಆತನ ಒಂದು ಉಪದೇಶಗಳು ಸ್ವಲ್ಪ ಬೇರೆದಾಗಿತ್ತು ಅದನ್ನ ನಾವು ಆ ಏನಂತ ನೋಡ್ತೀವಿ ಅಂದ್ರೆ ಆ ಅಲ್ಲಿ ಅಲ್ವಾ ಪ್ರಕಟಣೆಯಲ್ಲಿ ಒಂದು ಕಡೆ ಬರೀತಾರೆ ನಿಕೋಲಾತಿನ ಒಂದು ಉಪದೇಶವು ನಿನ್ನಲ್ಲಿದೆ ಅಂತ ಬರೀತಾರೆ ಸೊ ಅಲ್ಲಿ ಕಾಲಕ್ರಮೇಣ ಆ ವ್ಯಕ್ತಿ ಸ್ವಲ್ಪ ಏನ್ರಿ ದೇ ದೇವರ ಯೋಜನೆ ಅಥವಾ ದೇವರ ಒಂದು ಸುವಾರ್ತೆಗೆ ಸ್ವಲ್ಪ ಬದಲ ಮಾ ಏನ್ರಿ ಬೇರೆ ರೀತಿಯಲ್ಲಿ ಅವರು ಆ ಸುವಾರ್ತೆಯನ್ನ ಸಾರಿದ್ದನ್ನ ನಾವು ನೋಡ್ತೀವಿ ಸೊ ಈ ಈ ವ್ಯಕ್ತಿಗಳ ಬಗ್ಗೆ ಒಂದು ಕಿರು ಪರಿಚಯನ್ನ ಕೊಡ್ತಾರೆ ಸೊ ನಾವು ಈ ಒಂದು ಚರ್ಚ್ ಹಿಸ್ಟ್ರೀ ನೋಡ್ಬೇಕಾದ್ರೆ ಅಲ್ಲಲ್ಲಿ ಇವರ ಹೆಸರುಗಳು ಸ್ವಲ್ಪ ಕಾಣಿಸ್ಕೊತದೆ ಸೊ ಆ ರೀತಿ ಇರುವಾಗ ಸಹೋದರ ಸಹೋದರಿ ಈ ಏಳು ಮಂದಿಯನ್ನ ಇಲ್ಲಿ ಅಪೋಸ್ಲರ ಮಧ್ಯದಲ್ಲಿ ತಂದು ಇಲ್ಲಿ ಅಪೋಸ್ಟರು ಈಗೇನ್ ಮಾಡ್ತಾರೆ ಅಂದ್ರೆ ಸಭೆ ಆಯ್ಕೆ ಮಾಡದಂತ ಈ ಏಳು ವ್ಯಕ್ತಿಗಳ ವ್ಯಕ್ತಿಗಳಿಗೆ ಅವರು ಆಶೀರ್ವಾದ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರನ್ನ ಆ ಕೆಲಸಕ್ಕೆ ನೇಮಿಸ್ತಾರೆ ಅಂತ ಕೂಡ ನಾವು ನಾವು ನೋಡ್ತೀವಿ ಅದು ಆರನೇ ಅಧ್ಯಾಯ ಆರನೇ ವಚನವನ್ನು ನೋಡೋಣ ಅಪೋಸ್ಲರ ಕಾರ್ಯಗಳು ಆರನೇ ಅಧ್ಯಾಯ ಆರನೇ ವಚನ ಅಪೋಸ್ಟರರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದ್ದರು ಓಕೆ ಸೊ ಇಲ್ಲಿ ಆ ಏಳು ಮಂದಿಯ ಅಪೋಸ್ಟ್ಲರು ನೇಮಿಸೋದನ್ನ ನೋಡ್ತೀವಿ ಸೊ ಇಲ್ಲೇ ಫಸ್ಟ್ ನಾವೇನಂದ್ರೆ ಆ ಆ ವ್ಯಕ್ತಿಯ ಮೇಲೆ ಕೈ ಇಡುವ ಒಂದು ವಿಷಯ ಲೇಯಿಂಗ್ ಆಫ್ ಹ್ಯಾಂಡ್ಸ್ ಅಂತಾರಲ್ಲ ಆ ವ್ಯಕ್ತಿ ಓ ಯಾರ ವ್ಯಕ್ತಿಯ ಮೇಲೆ ಕೈ ಇಟ್ಟು ಅವರ ಆಶೀರ್ವಾದವನ್ನ ಅಥವಾ ದೇವರ ಒಂದು ಆ ಒಂದು ಸುರಕ್ಷಿತವಾದ ಒಂದು ಪ್ರಸನ್ನತೆ ಅವರ ಇರ್ಲಿ ಅಂತ ಬೇಡುತ್ತಾ ಆ ಪ್ರಾರ್ಥನೆಯ ಮೂಲಕ ಅವ್ರನ್ನ ಸಭೆಗೆ ಒಪ್ಪಿಸಿಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ರೀತಿಯ ಒಂದು ಪದ್ ಈ ರೀತಿಯ ಒಂದು ವಿಚಾರ ಸಭೆಯೊಳಗೆ ನಡೆದಾಗ ಯಾಕಂದ್ರೆ ಈಗ ಜನ ಹೆಚ್ಚಾಗ್ತಾನೆ ಇದ್ದಾರೆ ಕ್ರಿಸ್ತನ ವಿಷಯವನ್ನ ಕೇಳಿ ನಂಬಿ ಆ ಮತ್ತೆ ಈ ಒಂದು ನಂಬಿಕೆಯಲ್ಲಿರುವ ಜೊತೆ ಸೇರುವಂತ ಜನರು ಹೆಚ್ಚಾಗ್ತಾನೇ ಬಂದ್ರು ಆ ರೀತಿಯಲ್ಲಿ ಬಂದಾಗ ಸಹೋದರ ಸಹೋದರರೇ ಇನ್ನು ಇನ್ನೊಂದು ಮುಖ್ಯವಾದ ವಿಷಯ ಏನ್ ನೋಡ್ತೀವಿ ಅಂದ್ರೆ ಎರಸೆಲೆ ವಿಶೇಷವಾಗಿ ಈ ಒಂದು ಪ್ರಚಾರ ಈ ಒಂದು ವಿಷಯಗಳು ನಡೀತಾ ಇರುವಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ಎರಸೆಲೆ ಅನೇಕ ಯಾಜಕರಿದ್ರು ಅಂತ ನೋಡ್ತೀವಿ ಆ ಯಾಜಕ ವರ್ಗದವರಲ್ಲಿ ಅನೇಕ ಮಂದಿ ಈ ಒಂದು ಸುಮಾರ್ತೆಯನ್ನ ಕೇಳಿ ನಂಬಿಕೆ ಇಟ್ಟು ಆ ಕ್ರಿಸ್ತನ ಹೆಜ್ಜೆಜಾಡಲ್ಲಿ ನಡೆಯೋದಿಕ್ಕೆ ಅತಿ ಹೆಚ್ಚಾಗಿ ಯಹೂದಿಯರಿಂದ ಈ ಒಂದು ಯಾಜಕರ ವರ್ಗದಿಂದ ಕುಟುಂಬದಿಂದ ಬಂತವರು ಅತಿ ಹೆಚ್ಚಾಗಿದ್ರು ಅಂತ ಇಲ್ಲಿ ರೆಕಾರ್ಡ್ ಆಗತ್ತೆ ನಮಗೆ ಅದನ್ನ ಓದ್ತಾರ ನೋಡ್ರಿ ಏಳನೇ ವಚನದಲ್ಲಿ ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು ಶಿಷ್ಯರ ಸಂಖ್ಯೆಯು ಎರಸಿಲೆ ಮೇಲೆ ಬಹಳವಾಗಿ ಹೆಚ್ಚುತ್ತಾ ಬಂತು ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು ಹಾ ನೋಡ್ರಿ ಯಾಜಕರಲ್ಲಿ ಅತಿ ಹೆಚ್ಚಾದವರು ಕ್ರಿಸ್ತನ ನಂಬಿಕೆಯಲ್ಲಿ ಹೆಚ್ಚಾಗ್ತಾ ಇದ್ರು ಸೊ ಅಲ್ಲಿ ಯಹುದ್ಯರಿಗೆ ಕೊಟ್ಟ ಆ ಆಹ್ವಾನದಲ್ಲಿ ಆ ಯಾಜಕ ವರ್ಗದವರು ಅಂತ ಹೇಳ್ಬೇಕಾದ್ರೆ ದೇವರು ಆರೋನನ್ನ ಮತ್ತೆ ಆತನ ಮಕ್ಕಳನ್ನ ಅವರು ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ತುಂಬಾ ಕಡಿಮೆನೆ ಇದ್ರು ಆದ್ರೆ ಯೇಸುಸ್ವಾಮಿ ಬರುವ ಸಮಯದಲ್ಲಿ ಈ ಆರೋನ್ ಕೋತ್ರದಿಂದ ಏನ್ರಿ ಆರೋನಿನ ಒಂದು ಜನರೇಷನ್ ಇಂದ ಬಂದಂತ ಆ ಸಂತತಿ ಅತಿ ಹೆಚ್ಚಾಗ್ತಾನೆ ಬಂದಾಗ ಎರಸಲೇಮ್ ಅಲ್ಲಿ ಆ ಒಂದು ಯಾಜಕರ ಸಂತತಿ ಆರೋನಿಂದ ಬಂದಂತ ಸಂತತಿ ಅತಿ ಹೆಚ್ಚಾಗಿತ್ತಂತೆ ಅದರಲ್ಲಿ ಅನೇಕ ಯಾಜಕ ವರ್ಗದವರು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಬಂದವರು ಅತಿ ಹೆಚ್ಚಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌರರೇ ಸೊ ತಂದೆಯ ದೇವ್ರು ಯೇಸು ಕ್ರಿಸ್ತನ ಒಂದು ವಿಷಯವಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಒಂದು ಮಾತುಗಳು ಇಲ್ಲಿ ನಿಧಾನಕ್ಕೆ ಅದು ಕಾರ್ಯರೂಪಕ್ಕೆ ಬಂತು ಅಂತ ನೋಡ್ತೀವಿ ಯಾಕಂದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೀವು ಈ ಸುವಾರ್ತೆಯನ್ನ ಎರಸಲೇಮ್ ಪ್ರಾರಂಭ ಮಾಡಿ ಜೂದೆಯ ತನಕ ಹೋಗಿ ಅದಾದ ಮೇಲೆ ಸಮಾರಿಯ ಸಮಾರಿಯ ಹೋಗಿ ಅದಾದ ನಂತರ ಈ ಲೋಕದ ಕಡೆ ಕಡೆದ ಈ ಲೋಕದ ಎಲ್ಲಾ ಏನ್ರಿ ಆ ಒಂದು ಜಂಟೈಲ್ಸ್ ಕೂಡ ಆ ಅನ್ಯ ಜನರು ಕೂಡ ಈ ಒಂದು ಸುವಾರ್ತೆ ಹೋಗ್ಲಿ ಅಂತ ಅಲ್ಲಿ ಹೇಳುವಂತ ವಿಷಯ ಇಲ್ಲಿ ನಡೀತಾ ನಡೆಯಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೋದರರೇ ಆ ಪೋಸ್ಟ್ಲರ ಕ್ರಿಯೆಗಳು ಒಂದನೇ ಅಧ್ಯಾಯ ಎಂಟನೇ ವಚನವನ್ನ ಓದೋಣ ಆ ಪೋಸ್ಟ್ಲರ ಕ್ರಿಯೆಗಳು ಒಂದೇ ಅಧ್ಯಾಯ ಎಂಟನೇ ವಚನ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಮೇನಲ್ಲಿಯೂ ಎಲ್ಲ ಉದಯ ಸೀಮೆಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದನು ಆ ನೋಡಿ ಯೇಸು ಸ್ವಾಮಿ ಹೇಳಿದಂತ ಈ ಒಂದು ಸುವಾರ್ತೆಯ ಸಾಕ್ಷಿಯ ವಿಷಯಗಳು ಅಲ್ಲಿ ನಡೆಯಕ್ಕೆ ಪ್ರಾರಂಭವಾಯ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೆ ಸೊ ಈ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಏಸು ಕ್ರಿಸ್ತನ ಆ ಒಂದು ಸುವಾರ್ತೆಯನ್ನ ಆ ಮೂಲಕ ಕೇಳೋದು ಕೇಳಿದ್ದ ಕೇಳಿರುವ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರ್ರೆ ಅನೇಕ ಆ ಏನ್ರಿ ಅನೇಕ ಜನ ತುಂಬಾ ಉನ್ನತವಾದ ಉನ್ನತವಾದ ಸ್ಥಾನದಲ್ಲಿ ಇರೋರು ಕೂಡ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡುವ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯ್ತು ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಎಷ್ಟೋ ಮಂದಿ ಯೇಸು ಕ್ರಿಸ್ತನನ್ನ ನಂಬಿದ್ರು ಆತನು ಮೆಸೆಯ ಅಂತ ನಂಬಿದ್ರು ಆದ್ರೆ ಅವ್ರು ಇದ್ದಂತ ಸಮೂಹದಲ್ಲಿ ಆ ಪರಿಸಾಯರು ಸದಸ್ಯಾಯರು ಆ ಲೀಡರ್ಗಳಿಗೆ ಗಳಿಗೆ ಭಯಪಟ್ಟು ಅದನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತೇ ಇರುವ ಒಂದು ವಿಷಯವನ್ನ ಕೂಡ ನಾವು ನೋಡಿದೀವಿ ಸಹೋದರ ಸಹೋದರ ಸೊ ಯಾಕೆ ಅಂದ್ರೆ ಅವರ ಒಂದು ಆ ಒಂದು ಯಾಜಕರ ವರ್ಗ ಅಥವಾ ಪರಿಸಾಯರ ಸದಸ್ಯರ ಒಂದು ಸಮೂಹದಿಂದ ಅವ್ರನ್ನ ಬೇರ್ ಬೇರೆ ಮಾಡ್ಬಿಡ್ತಾರೆ ಅವ್ರನ್ನ ಏನ್ರಿ ಅವ್ರನ್ನ ಅಲ್ಲಿ ಆ ಒಂದು ನಂಬಿಕೆಯಿಂದ ಅವ್ರನ್ನ ಆಚೆ ಬಿಸಾಕ್ ಬಿಡ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಭಯ ಇತ್ತು ಸಹೋದರ ಸಹೋದರನೆ ಸೊ ಆ ಭಯದಿಂದ ಅನೇಕರು ಏನ್ ಮಾಡಿಲ್ಲ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮನುಷ್ಯರಿಗೆ ಭಯ ಪಟ್ರು ದೇವರಿಗೆ ಅಲ್ಲಿ ಮನುಷ್ಯರ ಒಂದು ಆ ಏನಂತ ನೋಡ್ಬೇಕಾದ್ರೆ ಹೊಗಳಿಕೆಗೆ ಅವರು ಕಾಯ್ತಾ ಇದ್ರು ವಿನಃ ದೇವರ ಹೊಗಳಿಕೆಗೆ ಅವರ ಗಮನ ಕಡಿಮೆ ಆಗಿತ್ತು ಅಂತ ಕೂಡ ನೋಡ್ತೀವಿ ಸೊ ಈ ವಿಚಾರವನ್ನ ಯೋಹನ ಬರೆದ ಒಂದು ಸುವಾರ್ತೆಯಲ್ಲಿ ಓದೋಣ ಯೋಹನ ಹನ್ನೆರಡನೇ ಅಧ್ಯಾಯ ನಲವತ್ತೆರಡು ಮತ್ತು ನಲವತ್ತ್ ಮೂರು ವಚನಗಳು ಜಾನ್ ಟ್ವೆಲ್ತ್ ಚಾಪ್ಟರ್ ಫಾರ್ಟಿ ಟು ಫಾರ್ಟಿ ತ್ರೀ ಓದಿ ಯೋಹನ ಹನ್ನೆರಡನೇ ಅಧ್ಯಾಯ ನಲವತ್ತೆರಡು ನಲವತ್ತ್ ಮೂರು ಯಾರ ಓದ್ತೀರಾ ಆದರೂ ಸಭೆಯ ಹಿರಿಯ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದಿತ್ತೆಂದು ಪರಿಸಾಯರಿಗೆ ಹಂಚಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ ಆ ಸೋದರ ಸಹೋದರ ಇದೇ ಅಲ್ಲಿ ನಡೆದಂತ ವಿಷಯಗಳು ಯೇಸುಸ್ವಾಮಿ ಇರುವಾಗಲೇ ಅನೇಕ ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದ ವ್ಯಕ್ತಿಗಳು ಯೇಸುಸ್ವಾಮಿಯ ಆ ಒಂದು ಮಾತುಗಳ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ಅವರು ಸ್ವೀಕಾರ ಮಾಡಿದ್ರು ಆದ್ರೆ ಅವರು ಸಭೆಯಿಂದ ಅವರ ಒಂದು ಸಮೂಹದಿಂದ ಬಹಿಷ್ಕಾರ ಹೊಂದುತ್ತಾರೆ ಹೇಳಿ ಅದನ್ನ ಆಚೆ ವ್ಯಕ್ತಪಡಿಸಕ್ಕೆ ಅವರು ಮುಂದ್ ಆಗಿಲ್ಲ ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೇ ಆದರೆ ಯೇಸು ಸ್ವಾಮಿಯ ಪುನರುತ್ಥಾನ ಆದ ನಂತರ ಅವರಲ್ಲಿ ಒಂದು ಧೈರ್ಯ ಬಂದು ಅವರು ಆಚೆ ಅದನ್ನ ವ್ಯಕ್ತಪಡಿಸಿ ಆ ಕ್ರಿಸ್ತನ ಶಿಷ್ಯಂದರು ಆಗಿ ಅವರು ಸಭೆಗೆ ಸೇರಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಸೊ ಈ ವಿಷಯದಲ್ಲಿ ವಿಶೇಷವಾಗಿ ಏನಪ್ಪಾ ನೋಡ್ಬೋದಂದ್ರೆ ಈ ರೀತಿಯ ಒಂದು ಎಕ್ಸಾಂಪಲ್ ಯಾರು ಅಂದ್ರೆ ನಿಕೋದ್ ಮತ್ತೆ ಯೋಸೆ ಅರ್ಮೆ ಅರಮತೆಯ ನುಡಿಯ ಯೋಸೆ ಈ ಇಬ್ರು ಸಹೋದರ ಸಹೋದರರೇ ಏನಂತ ನೋಡ್ತೀವಿ ಅಂದ್ರೆ ಯೇಸು ಸ್ವಾಮಿ ಏನ್ರಿ ಸತ್ತ ನಂತರನೇ ಅವರು ಯಾವುದೇ ರೀತಿಯ ಭಯ ಪಡೆದೇ ಅವರು ಜನರ ಮುಂದೆ ಅವರ ಶಿಷ್ಯಂದರು ಅಂತ ಅವ್ರನ್ನ ಸಾಬೀತು ಪಡಿಸಿದ್ರು ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸಗಳು ಆ ರೀತಿಯಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸತ್ತ ನಂತರ ಯೇಸು ಸ್ವಾಮಿ ಸತ್ತ ನಂತರ ಅವರು ಧೈರ್ಯವಾಗಿ ಹೋಗಿ ಯೇಸು ಸ್ವಾಮಿನ ಆ ಶರೀರವನ್ನ ಅವ್ರು ಕೇಳಿ ಪಡ್ಕೊ ಬರುವಂತ ಒಂದು ವಿಷಯಗಳನ್ನ ನೋಡ್ತೀವಿ ಸೊ ಇದೆಲ್ಲ ನೋಡುವಾಗ ಸಹೋದರ ಸಹೋದರರೇ ಅವರು ಏನ್ರಿ ಆ ಸಾಯೋದಕ್ಕೆ ಆ ಒಂದು ಸತ್ತ ನಂತರ ಸಹೋದರ ಸಹೋದರರೇ ಅವರು ಆ ಒಂದು ಧೈರ್ಯವನ್ನ ಹೊಂದಿದ್ರು ಆದ್ರೆ ಇನ್ನು ಕೆಲವು ಮಂದಿ ಅವರು ಯೇಸು ಸ್ವಾಮಿ ಪುನರುತ್ವ ಆದ ನಂತರ ಅಲ್ಲಿ ಆ ಒಂದು ಧೈರ್ಯವನ್ನ ಹೊಂದಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌರನೆ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನಾವು ಸಭೆಯೊಳಗೆ ಈಗ ನಡೆಯುವಂತ ಒಂದು ವಿಚಾರಗಳನ್ನ ನೋಡ್ಕೊ ಬರ್ತಾ ಇದ್ವಿ ಸಭೆಗೆ ಯಾವ ರೀತಿ ಒಂದು ಸಂಕಷ್ಟಗಳು ಬಂತು ಅಂತ ನೋಡಿದ್ವಿ ವಿಶೇಷವಾಗಿ ಆ ಪೋಸ್ಟ್ಲರಿಗೆ ಆದ್ರೆ ಈಗ ಸಭೆ ಒಳಗೆ ನಡೀತಾ ಇರುವಂತ ಒಂದು ವಿಷಯಗಳು ಯಾಕಂದ್ರೆ ಸಭೆ ಈಗ ಬೆಳೀತಾನೆ ಇದೆ ಅನೇಕ ಮಂದಿ ಸಭೆಯೊಳಗೆ ಬರ್ತಾ ಇದ್ದಾರೆ ಸೊ ಹಂಗಿರುವಾಗ ಅಲ್ಲಿ ನಾವು ನೋಡಿದ್ವಿ ಈ ಒಂದು ವಿಚಾರದಲ್ಲಿ ಈ ಏಳು ಮಂದಿ ಏನ್ರಿ ಒಂದು ಶಿಷ್ಯಂದರನ್ನ ಅಥವಾ ಆ ಸಹೋದರರನ್ನ ಅಲ್ಲಿ ಆಯ್ಕೆ ಮಾಡ್ತಾರೆ ಆ ಏಳು ಮಂದಿಯ ಕೆಲಸ ಏನು ಅಂತ ಕೂಡ ನಾವು ನಮ್ಗೆ ಗೊತ್ತಿತ್ತು ಅಪ್ಪೋಸ್ಟ್ಲರು ಮಾಡಿದ ಆ ಪದ್ಧತಿಯ ಪ್ರಕಾರ ಅಲ್ಲಿ ಯಾರೆಲ್ಲ ಹಣವನ್ನ ತಂದು ಅಪೋಸ್ಟ್ಲರ್ ಕೈಯಲ್ಲಿ ಒಪ್ಪಿಸ್ತಾರೋ ಅದನ್ನ ಏನ್ ಮಾಡ್ಬೇಕಾಗಿತ್ತು ಸರಿಸಮಾನವಾಗಿ ಎಲ್ರಿಗೂ ಕೊಟ್ಟು ಎಲ್ರೂ ಕ್ರಿಸ್ತನಲ್ಲಿ ಯಾವ್ದೇ ಭೇದ ಭಾವ ಇಲ್ಲದೆ ಬದುಕಕ್ಕೆ ಅಲ್ಲಿ ಅಪೋಸ್ಟ್ಲರ್ ಒತ್ತಾಯ ಮಾಡಿದ್ರು ಸೊ ಆ ಒಂದು ವಿಷಯವನ್ನ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಲ್ಲಿ ಬೇಕಾಗಿರುವ ಊಟ ಉಪಚಾರಗಳನ್ನ ಸರಿಯಾದ ರೀತಿಯಲ್ಲಿ ಆ ಒಂದು ಏನ್ರಿ ಒಂದು ಆ ಒಂದು ಸಭೆಗೆ ಸರಿಯಾದ ರೀತಿಯಲ್ಲಿ ಊಟ ಉಪಚಾರಗಳನ್ನ ಕೊಡೋದಿಕ್ಕೆ ಈ ಏಳು ಮಂದಿಗೆ ಅಲ್ಲಿ ಅಪೋಸ್ಟ್ಲರು ನಿಯಮಕ ಮಾಡಿದ್ದು ಕೂಡ ನೋಡ್ತೀವಿ ಆದ್ರೆ ಇಲ್ಲಿ ವಿಶೇಷವಾಗಿ ಆ ಏಳು ಜನ ವ್ಯಕ್ತಿಗಳಲ್ಲಿ ಸ್ಟೇಫಾನನ್ನ ಮಾತ್ರ ಅಲ್ಲಿ ಒಂದು ಒಳ್ಳೆ ಹೈಲೈಟ್ ಮಾಡುವ ಒಂದು ವಿಷಯವನ್ನ ನಾವು ಸತ್ಯವೇದದಲ್ಲಿ ನೋಡ್ತೀವಿ ಸಹೋದರ ಸಹೋದರ ಆ ಏಳು ಮಂದಿಯಲ್ಲಿ ಯಾರು ಯಾವ ರೀತಿ ಕೆಲಸವನ್ನ ಮಾಡಿದ್ರು ಅನ್ನೋದು ನಮಗ್ ಗೊತ್ತಿಲ್ಲ ಆದ್ರೆ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರ ಈ ಒಂದು ಸ್ಟೇಫಾನನ ವಿಷಯದಲ್ಲಿ ನಾವೇನಂತ ನೋಡ್ತೀವಿ ಅಂದ್ರೆ ಅವ್ರು ಯಾವ ರೀತಿ ದೇವರ ಒಂದು ಪವಿತ್ರಾತ್ಮವನ್ನ ಪಡೆದು ಆ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ಯಾವ ರೀತಿ ಸಭೆಗೆ ಒಂದು ಉದಾಹರಣೆ ಏನ್ರಿ ಒಂದು ಎಕ್ಸಾಂಪಲ್ ಆಗಿದ್ರು ಅಂತ ನೋಡ್ಬೇಕಾದ್ರೆ ಆರನೇ ಅಧ್ಯಾಯ ಎಂಟನೇ ವಚನವನ್ನ ಓದನ ಆ ಪೋಸ್ಟ್ಲರ ಕಾರ್ಯಗಳು ಆರನೇ ಅಧ್ಯಾಯ ಎಂಟನೇ ವಚನ ದೇವ ದೂಷಣೆ ಮಾಡಿದ್ದಾನೆಂದು ಕೆಲವರು ಚೇಪಾನನ ಮೇಲೆ ತಪ್ಪು ಹೊರಿಸಿದ್ದು ಅವನು ಪ್ರತಿವಾದ ಮಾಡಿದ ಮೇಲೆ ಮರಣದಂಡನೆಯನ್ನು ಹೊಂದಿದ್ದು ಸ್ಟೇಫಾನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಅಲ್ಲಿ ನೋಡುವಾಗ ಫಸ್ಟ್ ಏನ್ ಅಂದ್ರೆ ಸ್ಟೇಫಾನನು ಆ ಏಳು ಜನ ಮಂದಿ ಏಳು ಜನ ವ್ಯಕ್ತಿಗಳಲ್ಲಿ ತುಂಬಾ ಪ್ರಬಲವಾಗಿ ಸ್ಟೇಫಾನನು ಈಗ ಹೈಲೈಟ್ ಆಗ್ತಾರೆ ಯಾಕೆ ಅಂದ್ರೆ ಅಲ್ಲಿ ಹೇಳ್ತಾರೆ ಸ್ಟೇಫಾನನು ಏನ್ರಿ ಆ ಒಂದು ನಂಬಿಕೆಯ ಸಂಪೂರ್ಣತೆಯಲ್ಲಿ ಆ ದೇವರು ಕೊಟ್ಟಂತ ಆ ಒಂದು ಬಲದಲ್ಲಿ ಅವರು ಸಂಪೂರ್ಣರಾಗಿ ಅನೇಕ ಆಶ್ಚರ್ಯವಾದ ಒಂದು ಅದ್ಭುತವನ್ನು ಅವರು ಮಾಡ್ತಾ ಇದ್ರು ಅಂತ ಅಲ್ಲಿ ವಚನ ನಮಗೆ ತಿಳಿಸ್ತದೆ ಸಹೋದ್ರ ಸೌಧರ ಸೊ ಈ ಸ್ತೆಫಾನ ವಿಚಾರ ವಿಚಾರವಾಗಿ ಸ್ವಲ್ಪ ಮಾಹಿತಿಗಳೇ ನಮಗೆ ಸತ್ಯವೇದ ಸಿಗತ್ತೆ ಆದ್ರೆ ಆ ಮಾಹಿತಿಗಳು ಆತನ ಸಂಪೂರ್ಣ ಜೀವನ ಚರಿತ್ರೆಯನ್ನ ನಮ್ಗೆ ಹೇಳ್ಬಿಡ್ತದೆ ಯಾಕಂದ್ರೆ ಆ ಸ್ಟೇಫಾನನ್ನ ಒಂದು ವಿಚಾರದಲ್ಲಿ ಯಾವ ರೀತಿ ಮುಳು ಏನ್ರಿ ಸಂಪೂರ್ಣ ಒಂದು ನಂಬಿಕೆಯನ್ನ ಅವ್ರು ಇಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಸೇಫಾನನ್ನ ಒಂದು ಸಮರ್ಪಣೆಯ ಜೀವನ ಎಷ್ಟು ಬೇಗ ಪ್ರಾರಂಭವಾಗಿ ಎಷ್ಟು ಬೇಗ ಮುಗೀತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಆ ಒಂದು ಏನ್ರಿ ತುಂಬಾ ಚಿಕ್ಕ ಒಂದು ಅವಧಿಯಲ್ಲಿ ಅವರು ದೇವರಿಗೆ ಸಮರ್ಪಣೆಯನ್ನ ಮಾಡಿದ ನಂತರ ಅವರು ಆ ಒಂದು ರಕ್ಷಣೆಯನ್ನ ಹೊಂದಿಕೊಳ್ಳುವ ಒಂದು ವಿಷಯವನ್ನ ನಾವು ನೋಡಿದ್ರು ಆ ಕಾಲಿಂಗ್ ಅಂಡ್ ಎಲೆಕ್ಷನ್ ಶೂರ್ ಅವ್ರು ಮಾಡ್ಕೊಂಡ್ರು ಅಂತ ಕೂಡ ಇಲ್ಲಿ ನನ್ಗೆ ನಮ್ಗೆ ಸಹೋದರರು ಬರೀತಾರೆ ಸಹೋದರ ಸಹೋದರರೇ ಯಾಕೆ ಅಂತ ನೋಡ್ಬೇಕಾದ್ರೆ ಅವರ ಒಂದು ಆ ಒಂದು ದೇವರ ಆತ್ಮದಿಂದ ಭರಿತರಾಗಿರೋದ್ರಿಂದ ಅವರು ದೇವರು ಇಷ್ಟು ಕೆಲಸಗಳನ್ನ ಅವ್ರ ಕಡೆಯಿಂದ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಅಂತ ಒಂದು ಆ ಬಲಶಕ್ತಿಯನ್ನ ಅಥವಾ ಅಂತ ಒಂದು ಪವರ್ನ ಆ ವಿಶೇಷವಾಗಿ ಸ್ಟೇಫನ್ನ ಬಗ್ಗೆ ಮಾತಾಡುವಾಗ ಅದನ್ನ ಕೊಟ್ಟಿದ್ರು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅವರು ಎಷ್ಟು ಬೇಗ ಅವರ ಓಟವನ್ನ ಪ್ರಾರಂಭ ಮಾಡಿ ಎಷ್ಟು ಬೇಗ ಅದನ್ನ ಮುಗಿಸಿದ್ರು ಅಂತ ನೋಡ್ಬೇಕಾದ್ರೆ ಅದು ಸಭೆಗೆ ಒಂದು ಏನಾಗಿದ್ರಿ ಒಂದು ಎಕ್ಸಾಂಪಲ್ ಆಗಿದೆ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅವರು ತುಂಬಾ ಡಿಫ್ರೆಂಟ್ ಆದ ಒಂದು ಕ್ಯಾರೆಕ್ಟರ್ ಆಗಿದ್ರು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅವರಲ್ಲಿದ್ದಂತ ಹುಮ್ಮಸ್ಸು ಅವರಲ್ಲಿದ್ದಂತ ಛಲ ಆ ಕ್ರಿಸ್ತನಲ್ಲಿ ಬಂದ ನಂತರ ಯಾವ ರೀತಿ ಸಭೆಗೆ ಅವರು ಸಭೆ ಅವ್ರನ್ನ ಆರಿಸ್ಕೊಂಡಿರೋದ್ರಿಂದ ಯಾವ ರೀತಿ ಸಭೆಗೆ ಅವ್ರು ಏನ್ ಮಾಡ್ಬೇಕ್ರಿ ಅವ್ರು ಸೇವೆ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಸಮರ್ ಸಂಪೂರ್ಣವಾದ ಮನಸ್ಸಿನಿಂದ ಸಭೆನ ಸಭೆಗೆ ಸೇವೆ ಮಾಡುದು ಅಂತ ನೋಡ್ತೀವಿ ಸಹೋದರ ಸಹೋದರರೇ ಯೋಚನೆ ಮಾಡಿ ಈ ಒಂದು ವಿಶೇಷವಾದ ಏನ್ರಿ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರೋ ವ್ಯಕ್ತಿ ಅಥವಾ ಆ ಅದ್ಭುತ ಕಾರ್ಯಗಳನ್ನ ಮಾಡುವ ವ್ಯಕ್ತಿ ಸಭೆಗೆ ಒಂದು ಸಾಮಾನ್ಯವಾದ ಒಂದು ಕೆಲಸವನ್ನ ಮಾಡೋದಕ್ಕೆ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಸಭೆ ಅದಕ್ಕೂ ಕೂಡ ಯಾವುದೇ ಪ್ರತಿ ವಿರೋಧ ತಿಳಿಸದೆ ಆ ಒಂದು ಸಣ್ಣ ಕೆಲಸಕ್ಕ ಕೂಡ ಈತನು ಮುಂದೆ ಬಂದು ದೇವರ ಕೃಪೆಯನ್ನ ಹೊಂದಿ ಆ ಕೆಲಸವನ್ನ ದೇವರಿಗೆ ಮೆಚ್ಚುಗೆ ಆಗಿರುವಂತ ಮಾಡಿದ್ರು ಅಂತ ಕೂಡ ನಾವಿಲ್ಲಿ ನೋಡುವಂತದ್ದಾಗಿದೆ ಸಹೋದರ ಸೌಧ ಯೋಚನೆ ಮಾಡಿ ಇಂಥ ಒಂದು ಅದ್ಭುತ ಕಾರ್ಯಗಳನ್ನ ಶಕ್ತಿ ಹೊಂದಿರುವ ವ್ಯಕ್ತಿಗೆ ನಾವು ಯಾವ್ದಾದ್ರೂ ಒಂದು ಚಿಕ್ಕ ಕೆಲಸವನ್ನ ಒಂದು ವೇಳೆ ಅದು ಆ ಸ್ಟೇಫಾನನ ಒಂದು ಮನಸ್ಥಿತಿ ಯಾವ ರೀತಿ ಇತ್ತಂದ್ರೆ ಆ ರೀತಿಯ ಮನಸ್ಥಿತಿ ಇರ್ಲಿಲ್ಲ ಅವರು ಸಭೆಗೆ ಸೇವೆ ಮಾಡೋದಿಕ್ಕೆ ಯಾವುದೇ ಒಂದು ಏನ್ರಿ ಒಂದು ಒಂದು ಅವಕಾಶವನ್ನ ಕೊಟ್ರೆ ಅದನ್ನ ಸಂಪೂರ್ಣವಾಗಿ ಮಾಡ್ತೀನಿ ಹೇಳಿ ಆ ಒಂದು ಮನಸ್ಥಿತಿಯಲ್ಲಿ ಸಭೆಗೆ ಸೇವೆ ಮಾಡಿದ್ರು ಸಹೋದರ ಸೌರ ಇದೇ ಅದ್ಭುತ ಏನ್ರಿ ಇದೇ ಒಂದು ಅದ್ಭುತಗಳನ್ನ ಆಶ ಏನ್ರಿ ಅಲ್ಲಿ ಸ್ವಸ್ಥ ಮಾಡುವಂತ ವಿಷಯಗಳನ್ನ ಅಪೋಸ್ಟ್ಲರು ಕೂಡ ಮಾಡ್ತಾ ಇದ್ರು ಅದೇ ಒಂದು ಅದೇ ಒಂದು ವಿಷಯವನ್ನ ಸ್ತೆಫಾನನಿಗೂ ಕೂಡ ದೇವರು ಕೊಟ್ರು ಏನಕ್ಕೆ ಕೊಟ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದ್ರೆ ಇಲ್ಲಿ ಸಹೋದರರು ಒಂದು ಸಲಹೆ ಕೊಡ್ತಾರೆ ಏನೇ ಅಂದ್ರೆ ಅಪೋಸ್ಟ್ಲರ್ನ ಅಲ್ಲಿ ತಗ್ಗಿಸಕ್ಕೆ ಅಪೋಸ್ಟ್ಲರು ಅವ್ರನ್ನ ತುಂಬಾ ಏನ್ರಿ ಉನ್ನತವಾದೋರು ಅಂತ ಅವರು ತಿಳ್ಕೋಬಾರದು ಅಂತ ಹೇಳಿ ಒಂದು ಸಾಮಾನ್ಯ ಒಂದು ವ್ಯಕ್ತಿಯಾಗಿರುವ ಸ್ಟೇಫಾನನಿಗೆ ದೇವರು ಈ ಒಂದು ಈ ಒಂದು ಪವಿತ್ರಾತ್ಮನ ಒಂದು ಪರಿತರಾಗಿ ಅವರು ಈ ಅದೇ ಅಪೋಸ್ಲರ್ ತರನೇ ಅದ್ಭುತಗಳನ್ನ ಸ್ವಸ್ಥ ಸ್ವಸ್ಥ ಮಾಡುವಂತ ವಿಷಯಗಳನ್ನ ಮಾಡೋದಿಕ್ಕೆ ಅಲ್ಲಿ ದೇವರು ಅವ್ರಿಗೆ ಒಂದು ಆಶೀರ್ವಾದವನ್ನ ಕೊಟ್ಟರು ಯಾಕೆ ಅಂದ್ರೆ ಸಭೆನ ಅಲ್ಲಿ ತಗ್ಗಿಸ್ಬೇಕು ಸಭೆ ಅಲ್ವಾ ಅಲ್ಲಿ ಸಭೆ ದೇವರಿಗೆ ವಿಧೇಯರಾಗಿರ್ಬೇಕು ಆ ಹಂಬಲ್ ಆಗಿರಬೇಕು ಆ ಹಂಬಲ್ನಸ್ ಅವರಲ್ಲಿ ಇರಬೇಕು ಅಪೋಸ್ಟ್ಲರ್ಲಿ ಅಂತ ಹೇಳಿ ಈ ಒಂದು ವಿಶೇಷವಾದ ಈ ಒಂದು ಸೇಫಾರನ ಮೂಲಕ ದೇವರು ಅವರಿಗೆ ಒಂದು ಅಪೋಸ್ಟ್ಲರ್ಗೆ ಒಂದು ಎಕ್ಸಾಂಪಲ್ ನ ಇಟ್ಟಿದ್ರು ಅಂತ ಕೂಡ ಇಲ್ಲಿ ಇಲ್ಲಿ ನಾವು ಬರೀ ಇಲ್ಲಿ ನೋಡ್ತೀವಿ ಸಹೋದರ ಸಹೋದರೇ ಅದರಿಂದ ನಾವ್ ಏನ್ ನೋಡ್ತೀವಿ ಅಂದ್ರೆ ಸೇಫಾರನ್ಗೆ ಅಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ಅಹ್ ಅವ್ರನ್ನು ಅವರು ಅವ್ರು ಮಾಡಿದಂತ ವಿಷಯಗಳನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ ಸಹೋದರ ಸಾವಿರ ಅವರು ಅತಿ ಹೆಚ್ಚಾದ ಗ್ರೇಟ್ ಅಂತಾರೆ ಅಲ್ವಾ ಇಡಿಟ್ ಗ್ರೇಟ್ ವಂಡರ್ಸ್ ಅಂಡ್ ಮಿರಾಕಲ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಬರೀತಾರೆ ಸೊ ಆ ವಂಡರ್ಸ್ ಅಂಡ್ ಮಿರಾಕಲ್ಸ್ ಅಂತ ನೋಡ್ಬೇಕಾದ್ರೆ ನಮ್ಗೆ ಯಾವ ರೀತಿ ಊಹಿಸ್ಕೋಬೇಕು ಅಂತ ಗೊತ್ತಿಲ್ಲ ಆದ್ರೆ ಇದೇ ಪವಿತ್ರಾತ್ಮ ಭರಿತರಾಗಿರುವ ವ್ಯಕ್ತಿಗಳು ಏನೆಲ್ಲ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದ್ರ ಸಹೋದರರೇ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಪೇತ್ರನ ಒಂದು ಎಕ್ಸಾಂಪಲ್ ನ ತಗೊಂಡ್ರೆ ಪೇತ್ರನ ಏನ್ರಿ ನೆರಳು ಅಲ್ವಾ ಶಾಡೋ ಯಾರ ಮೇಲಾದ್ರು ಬಿದ್ರೆ ಅವ್ರು ಸ್ವಸ್ಥ ಆಗುವಂತ ಒಂದು ಆಶೀರ್ವಾದವನ್ನ ನೋಡ್ತೀವಿ ಆ ಒಂದು ಆ ಒಂದು ಶಕ್ತಿಯನ್ನ ನೋಡ್ತೀವಿ ಅದೇ ರೀತಿಯಲ್ಲಿ ಸಹೋದರ ಸಹೋದರೇ ಪೇತ್ರನು ಒಬ್ಬ ವ್ಯಕ್ತಿಯನ್ನು ನೋಡ್ದೇನೆ ಆತನನ್ನ ಆತನ ಬಗ್ಗೆ ಅವ್ರು ಏನಾದ್ರೂ ಒಂದು ಸ್ವಸ್ಥ ಮಾಡುವಂತ ವಿಷಯವನ್ನ ಹೇಳಿದ್ರೆ ಅಲ್ಲಿ ನಡೀತಾ ಇದು ನಡೀತಾ ಇತ್ತು ಅಂತ ನೋಡಿದ್ವಿ ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ರೀತಿಯ ವಿಚಾರಗಳೆಲ್ಲ ಅಲ್ಲಿ ಅವರು ಪವಿತ್ರಾತ್ಮನ ಭರಿತರಾಗಿರುವಾಗ ಮಾಡುವಂತ ಕೆಲಸಗಳು ಇದೇ ರೀತಿಯ ಕೆಲಸಗಳನ್ನೇ ಸ್ಟೇಫಾನು ಕೂಡ ದೇವರು ಒಂದು ಶಿಷ್ಯನಾಗಿದ್ರು ಅಥವಾ ಒಬ್ಬ ಡೀಕನ್ ಆಗಿದ್ರು ಅವ್ರಿಗೂ ಕೂಡ ಆ ಎಲ್ಡರು ಅಥವಾ ಅಪೋಸ್ಟ್ಲರ್ಗಳು ಇರುವಂತ ಒಂದು ಶಕ್ತಿಯನ್ನ ಕೊಟ್ರು ಯಾಕೆ ಅಂದ್ರೆ ಅಪೋಸ್ಟ್ಲರು ಅವ್ರನ್ನ ತುಂಬಾ ಹೆಚ್ಚಳ ಪಡಿಸ್ಕೋಬಾರದು ಅಂತ ಹೇಳಿ ಅಂತ ಕೂಡ ಇಲ್ಲಿ ಒಂದು ಸಲಹೆ ಕೊಡ್ತಾರೆ ಸಹೋದರ ಸಹೋದರ ಅಪೋಸ್ಟ್ಲರ ಕಾರ್ಯಗಳು ಐದನೇ ಅಧ್ಯಾಯ ಹದಿನೈದನೇ ವಚನ ಅಪೋಸ್ಟ್ಲರ ಕಾರ್ಯಗಳು ಐದನೇ ಅಧ್ಯಾಯ ಹದಿನೈದನೇ ವಚನ ಆಗ ಇದೇ ಸಭೆಯಲ್ಲಿ ಕೂತಿದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು ಆ ನೋಡ್ರಿ ಯಾವ ರೀತಿ ಒಂದು ವಿಚಾರವಾಗಿ ನೋಡ್ಬೇಕಾದ್ರೆ ಅವರು ಇಷ್ಟೆಲ್ಲಾ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಅವರ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅವರ ಮೇಲೆ ತಪ್ಪಾದ ಅಪವಾದನೆಯನ್ನ ಅವರು ಏರಿಸಿ ಅವರು ಮತ್ತೆ ಅಲ್ಲಿ ಜನ ಸಮೂಹದ ಮಧ್ಯೆ ಅಥವಾ ಆ ಪರಿಸರ ಮಧ್ಯೆ ಬಂದು ನಿಲ್ಲಿಸಿ ನಾವು ಅವ್ರಿಗೆ ಒಂದು ತೀರ್ಪು ಕೊಡುವಂತ ಒಂದು ಸ ಒಂದು ಸ ಒಂದು ವಿಷಯವನ್ನ ನೋಡ್ತೀವಿ ಆ ಸಮಯದಲ್ಲೇ ಈ ವಚನವನ್ನ ನೋಡಿದಾಗ ಅವರ ಒಂದು ಮುಖವು ತುಂಬಾ ಪ್ರಕಾಶವಾಗಿ ಅಥವಾ ಆ ಒಂದು ದೇವರ ಒಂದು ಪ್ರಸನ್ನತೆ ಅವರಲ್ಲಿ ಕಂಡಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಆ ರೀತಿಯ ವಿಚಾರವಾಗಿ ಸ್ಟೇಫಾರನ ಒಂದು ವಿಚಾರ ನೋಡ್ತೀವಿ ಪೇತ್ರನ ವಿಚಾರವಾಗಿ ನೋಡ್ಬೇಕಾದ್ರೆ ಮತ್ತಾಯ

ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಇಂದಿನಿಂದ ಬಂದು ಆತನ ಉಡುಪಿನ ಗೊಂಡಿಯನ್ನು ಮುಟ್ಟಿದಳು ಆಗ ಏಸು ಇದ್ರಿಗಿ ಆಕೆ ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿ ನಿನ್ನನ್ನು ಸ್ವಸ್ಥ ಮಾಡಿದ್ದು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಎಂಬತ್ತು ನೋಡಿದಾಗ ಸೌದ್ರ ಸೌದ್ರೆ ಅಲ್ಲಿ ಒಂದೊಂದು ವಿಚಾರಗಳನ್ನ ನೋಡುವಾಗ ದೇವರ ಪವಿತ್ರಾತ್ಮದಿಂದ ತುಂಬಿರೋರು ಆ ಮಾಡುವಂತ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ಯೇಸು ಸ್ವಾಮಿಯನ್ನ ನೋಡಿದ್ವಿ ಅಪೋಸ್ಟ್ಲರು ವಿಶೇಷವಾಗಿ ಪೇತ್ರನು ಯೋಹಾನನು ಯಾವ ರೀತಿಯ ಅದ್ಭುತ ಅಡ ಅದ್ಭುತ ಸ್ವಸ್ಥಗಳನ್ನ ಮಾಡಿದ್ರು ಅಂತ ಕೂಡ ನಾವು ಆಗ್ಲೇ ನೋಡಿದ್ವಿ ಪಾಠದಲ್ಲಿ ಯಾವ ರೀತಿ ದೇವಾಲಯದೊಳಗೋಗಿ ಅನೇಕ ಅದ್ಭುತಗಳನ್ನ ಮಾಡಿ ಅಲ್ಲಿ ಒಬ್ಬ ಮನುಷ್ಯನು ಏನ್ರಿ ಅವರನ್ನ ಸ್ವಸ್ಥ ಮಾಡಿ ಆ ಮನುಷ್ಯನ ಸ್ವಸ್ಥ ಆಗಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲೇ ಅಂತ ಹೇಳಿ ಅದನ್ನ ಅವರು ಅಲ್ಲಿ ಸಾಕ್ಷಿಯಾಗಿ ಹೇಳಿ ಅಷ್ಟು ವಿಷಯಗಳನ್ನ ಮಾಡದ ಪೇತ್ರನ ಜೀವನದಲ್ಲೂ ಕೂಡ ದೇವರು ಅತಿ ಹೆಚ್ಚಾದ ಒಂದು ಅದ್ಭುತಗಳನ್ನ ಮಾಡಿದ್ರು ಸೊ ಇದೆಲ್ಲ ನೋಡ್ಬೇಕಾದ್ರೆ ಇವರೆಲ್ಲ ತುಂಬಾ ಒಂದು ಪ್ರಬಲವಾದ ವ್ಯಕ್ತಿಗಳಾಗಿದ್ರು ಕೂಡ ಸ್ತೇಫಾನ ಒಬ್ಬ ಸಾಮಾನ್ಯವಾದ ಒಂದು ಶಿಷ್ಯರಾಗಿದ್ರು ಅವರು ದೇವರ ಪವಿತ್ರಾತ್ಮದಿಂದ ತುಂಬಿರೋರಾಗಿದ್ರು ಮತ್ತೆ ಅವರು ದೇವರು ಆತನನ್ನ ಅಪೋಸ್ಲರು ಯಾವ ರೀತಿ ಆ ಒಂದು ವಿಶೇಷವಾದ ಆಶೀರ್ವಾದವನ್ನ ಹೊಂದ್ಕೊಂಡಿದ್ರು ಆ ಆಶೀರ್ವಾದವನ್ನ ದೇವರು ದೇಫಾನಿಗೆ ದಯ ದಯಪಾಲಿಸಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ದೇವರು ಏನ್ರಿ ಎಲ್ಡರು ಡೀಕನು ಅಥವಾ ಅಪೋಸ್ಲರ್ಗೆ ಒಂದು ವಿಶೇಷವಾದ ಒಂದು ಆ ಒಂದು ಆಯ್ಕೆ ಇದ್ರೂ ಕೂಡ ಈ ಒಂದು ವಿಷಯದಲ್ಲಿ ದೇವರ ಪವಿತ್ರಾತ್ಮನ ಒಂದು ವಿಷಯದಲ್ಲಿ ದೇವರು ಆ ರೀತಿಯ ಒಂದು ವಿಂಗಡಣೆಯನ್ನ ಮಾಡಿಲ್ಲ ಸೊ ಇದೆಲ್ಲಾನು ನಮಗೂ ಒಂದು ಪಾಠ ಸಹೋದರ ಸಹೋದರನೇ ಅಲ್ವಾ ಸೊ ನಾವು ಯಾವಾಗ್ಲೂ ದೇವರ ಒಂದು ಕೆಲಸದಲ್ಲಿ ನಮ್ಮ ಆಸಕ್ತಿ ನಮ್ಮ ಹುಮ್ಮಸ್ಸು ನಮ್ಮ ಛಲ ಎಲ್ಲಾನು ಅದು ಅದು ಬಂದು ಒಂದು ಉನ್ನತವಾದ ಸ್ಥಾನ ಕೊಟ್ರೆ ಮಾತ್ರ ಅಂತಿಲ್ಲ ಎಲ್ಲೇ ಇದ್ರು ಯಾವುದೇ ರೀತಿಯಲ್ಲಿದ್ರು ನಾವು ಈ ರೀತಿಯ ಮನಸ್ಸನ್ನ ಹೊಂದ್ಬಿಟ್ರೆ ದೇವರು ನಾವು ಎಷ್ಟೇ ಚಿಕ್ಕವರಾಗಿದ್ರು ಕೂಡ ಆ ಪವಿತ್ರಾತ್ಮನ ಶಕ್ತಿಯನ್ನ ಕೊಟ್ಟು ದೇವರ ಮಾತುಗಳನ್ನ ದೇವರ ಸಂಕಲ್ಪವನ್ನ ಸರಿಯಾದ ರೀತಿಯಲ್ಲಿ ಬೇರೆಯೊಬ್ಬರಿಗೆ ಹೇಳಿ ತಿಳಿಸಿ ಆ ಸ್ವಸ್ಥತೆಯನ್ನ ತರೋ ಒಂದು ಕೆಲಸವನ್ನ ನಮ್ಮಿಂದ ಕೂಡ ದೇವರು ಮಾಡ್ತಾರೆ ಸಹದರ ಸಹದ ಅದರಿಂದ ಈ ಒಂದು ವಿಷಯವನ್ನ ನಮ್ಮ ಮನಸ್ಸಿಗೆ ನಾವು ಯಾವಾಗ್ಲೂ ತಂದ್ಕೋಬೇಕು ಯಾಕಂದ್ರೆ ಇದು ದೇವರ ಒಂದು ವಿಚಾರ ದೇವರು ಯಾವ ರೀತಿ ಮನುಷ್ಯ ಏನ್ರಿ ಅವರ ಸಭೆಯಲ್ಲಿರುವಂತ ವ್ಯಕ್ತಿಗಳನ್ನ ಅವರು 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 ಬಂದು ಅವರ ಕೆಲಸಕ್ಕೋಸ್ಕರ ಅವ್ರನ್ನ ನಡೆಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಇದೆಲ್ಲಾನು ನೋಡುವಾಗ ದೇವರ ವಿಚಾರದಲ್ಲಿ ಸಂಪೂರ್ಣವಾದ ಹೃದಯವನ್ನ ದೇವರು ಕೊಟ್ರೆ ನಾವು ಸಭೆಯಲ್ಲಿ ಯಾವ ಸ್ಥಾನದಲ್ಲಿದ್ರೂ ಕೂಡ ದೇವರ ಪವಿತ್ರಾತ್ಮವು ನಮ್ಮಲ್ಲಿ ಪರಿ ಪವಿತ್ರಾತ್ಮ ಭರಿತರಾಗಿ ತುಂಬಿದವರಾಗಿ ನಾವು ಯಾವಾಗ ದೇವರ ಆಶೀರ್ವಾದವನ್ನ ಪಡ್ಕೋತೀವೋ ಆವಾಗ ನಾವು ಯಾವುದೇ ಒಂದು ಸ್ಥಾನಮಾನ ಇಲ್ದೆ ಕೂಡ ದೇವರ ಒಂದು ಕೆಲಸದಲ್ಲಿ ನಾವು ಎಷ್ಟೋ ಮಂದಿಯನ್ನ ನಾವು ಈ ಆತ್ಮೀಕ ಸ್ವಸ್ಥತೆಗೆ ನಾವು ತರೋದಕ್ಕೆ ದೇವರು ನಮ್ಮನ್ನ ಉಪಯೋಗಿಸ್ತಾರೆ ಸಹೋದರ ಸಹೋದರ್ರೆ ಇದು ನಮ್ಮ ಮನಸ್ಸಿಗೆ ಯಾವಾಗ್ಲೂ ತಂದ್ಕೊಡೋಣ ನಾವು ಆ ಒಂದು ಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವರು ಪವಿತ್ರಾತ್ಮವನ್ನ ಕೊಡ್ತಾರೆ ಆ ಒಂದು ಪದವಿಗೆ ಹೋದ್ರೆ ಮಾತ್ರ ದೇವರು ನಮ್ಗೆ ಪವಿತ್ರಾತ್ಮವನ್ನ ಕೊಡ್ತಾರೆ ಅಂತ ನಾವು ಆಫೀಸ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬಾರದು ನಮ್ಮ ಏನ್ರಿ ಆ ಒಂದು ಪದವಿಯನ್ನ ತಗೊಂಡ್ರೆ ಮಾತ್ರ ದೇವರು ಪವಿತ್ರಾತ್ಮವನ್ನ ಕೊಡ್ತಾರೆ ಅನ್ನೋದಲ್ಲ ಸಹೋದರ ಸಹೋದರರೇ ಸಭೆಯಲ್ಲಿ ಸಭೆಯ ಬೆಳವಣಿಗೆಗೆ ಸಭೆಯ ಆತ್ಮೀಕ ಒಂದು ಬೆಳವಣಿಗೆಗೆ ಏನು ಬೇಕೋ ಆ ರೀತಿಯಲ್ಲಿ ದೇವರು ನಮ್ಮ ಒಂದು ವಿಧೇಯತೆಯನ್ನ ನೋಡಿ ನಮ್ಮ ಒಂದು ತಗ್ಗಿದ ಸ್ವಭಾವವನ್ನ ನೋಡಿ ದೇವರು ನಮ್ಮನ್ನ ಸಭೆಗೆ ಒಂದು ಏನ್ರಿ ಒಂದು ಆ ಸಭೆನ ಸರಿಯಾದ ರೀತಿಯಲ್ಲಿ ನಡೆಸೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅದು ಯಾವೇ ಸ್ಥಾನ ಇದ್ರು ಅದನ್ನ ಸ್ವೀಕಾರ ಮಾಡೋದಿಕ್ಕೆ ನಮ್ಮ ಇರಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌರರೇ ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರೇ ಯಾವ ರೀತಿ ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ಆ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ ಅಪೋಸಲ್ ಪೌಲು ಈ ರೀತಿಯ ಒಂದು ಉಮ್ಮಸ್ಸಲ್ಲಿ ಅವರ ಒಂದು ಎಲ್ಲಾ ಅಪೋಸ್ಟ್ಲರ್ಗಿಂತ ಅತಿ ಶ್ರೇಷ್ಠವಾಗಿ ಆ ಯೂಸ್ ಆಗಿರುವ ಅಪೋಸಲ್ ಯಾರು ಅಂದ್ರೆ ಅಪೋಸಲ್ ಪೌಲೆ ಅಲ್ವಾ ಸೊ ದೇವರು ಅವರು ಆ ಅನ್ಯ ಜನರಿಗೆ ಒಂದು ಅಪೋಸ್ಲರ್ ಆಗಿ ಅವ್ರನ್ನ ಅವರು ಆ ಒಂದು ಯಹೂದ್ಯರಿಗೆ ಅನ್ಯ ಜನರಿಗೆ ಒಂದು ಅಪೋಸ್ಲರ್ ಆಗಿ ಅವ್ರನ್ನ ನೇಮಕ ಮಾಡುವಾಗ ಸಹೋದರ ಸಹದರೇ ಅದರ ಅವರಲ್ಲಿದ್ದಂತ ಛಲ ಅವರಲ್ಲಿದ್ದಂತ ಆ ಒಂದು ಜ್ಞಾನ ಅವರಲ್ಲಿದ್ದಂತ ಆ ವಿಶೇಷವಾದ ಒಂದು ಹುಮ್ಮಸ್ಸು ಇದೆಲ್ಲ ಎಲ್ಲಿಂದ ಬಂದಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಟೇಫಾನನ್ನು ಅಲ್ಲಿ ಕೊಲ್ಲಲ್ಪಡುವಾಗ ಇದೇ ಪೌಲನ್ನು ಸೌಲಾಗಿ ಆತನ ಮರಣವನ್ನ ಕಣ್ಣಾರೆ ನೋಡುವ ನೋಡಿದ್ದ ಒಂದು ವ್ಯಕ್ತಿಯಾಗಿದ್ದು ಸೊ ಸೇಫಾನನ ಒಂದೊಂದು ವಿಷಯಗಳನ್ನ ಅಲ್ಲಿ ಸೌಲಾಗಿದ್ದಂತ ಪೌಲು ಅಲ್ಲಿ ನೋಡಿರ್ಬೋದು ಸ್ತೆಫಾನನ ಮಾತು ಸ್ತೆಫಾನನ ಒಂದು ಜ್ಞಾನ ಸ್ತೆಫಾನನು ಧೈರ್ಯವಾಗಿ ದೇವರ ವಿಚಾರದಲ್ಲಿ ಹೇಳಿದಂತ ಸಾಕ್ಷಿ ಇದೆಲ್ಲಾನು ಅಪೋಸಲ್ಗೆ ಅಪೋಸಲ್ ಪೌಲ್ಗೆ ಒಂದು ಎಕ್ಸಾಂಪಲ್ ಆಗಿ ಇದ್ದಿರ್ಬೋದು ಅಂತ ಕೂಡ ಇಲ್ಲಿ ಸಹೋದರ ನಮಗೆ ಬರೀತಾರೆ ಸಹೋದರ ಸಹೋದರ ಯೋಚನೆ ಮಾಡಿ ಸೊ ಪೌಲು ನಾವು ಎಂತ ಶ್ರೇಷ್ಠವಾದ ಅಪ್ಪೋಸಲು ಅಂತ ನಾವು ಅವ್ರನ್ನ ಸ್ವೀಕಾರ ಮಾಡ್ತೀವೋ ಆ ಶ್ರೇಷ್ಠವಾದ ವ್ಯಕ್ತಿ ಕೂಡ ಒಂದು ಎಕ್ಸಾಂಪಲ್ ಆಗಿ ಸ್ಟೇಫಾನ ಇದ್ದಿರ್ಬೇಕು ಅಂತ ಕೂಡ ಅಲ್ಲಿ ಬರೀತಾರೆ ಸಹೋದರ ಸಹೋದರೇ ಅದನ್ನ ಕೂಡ ನಾವು ನೋಡುವಂತದ್ದಾಗಿದೆ ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಸಹೋದರ ಸಹೋದರೇ ಈ ರೀತಿಯ ವಿಚಾರಗಳಲ್ಲಿ ಈಗ ನಾವೇನ್ ನೋಡ್ತಿವಿ ಅಂದ್ರೆ ಸಹೋದರ ಸಹೋದರರೇ ಇಲ್ಲಿ ಸೇಫಾನನ ಒಂದು ಜೀವನವನ್ನ ನೋಡಿದ್ವಿ ಯಾವ ರೀತಿ ಅವರು ಅಂತ ಒಂದು ಶ್ರೇಷ್ಠವಾದ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರೋ ವ್ಯಕ್ತಿ ಅದ್ಭುತಗಳನ್ನ ಮಾಡುವ ವ್ಯಕ್ತಿ ಒಂದು ಚಿಕ್ಕ ಸ್ಥಾನಕ್ಕೆ ಬೇರೆಯೊಬ್ಬರಿಗೆ ಸಹಾಯ ಮಾಡುವಂತ ಊಟ ಉಪಚಾರ ಮಾಡುವಂತ ಚಿಕ್ಕ ಕೆಲಸಕ್ಕೆ ಅವ್ರನ್ನ ನೇಮಕ ಮಾಡಿದ್ರು ಕೂಡ ಅಲ್ಲಿ ಸಹೋದರ ಸಹೋದರರು ಅವ್ರನ್ನ ಆರಿಸ್ಕೊಂಡ್ರು ಕೂಡ ಅವರು ಅವ್ರನ್ನೇ ಹೆಚ್ಚಲ ಪಡಿಸ್ಕೊಳ್ಳದೆ ಆ ಕೆಲಸಕ್ಕೆ ಅವ್ರು ಏನ್ ಮಾಡಿದ್ರಂತೆ ಅವರು ನಂಬಿಗಸ್ತರಾಗಿದ್ರು ಆ ಕೆಲಸದಲ್ಲಿ ಇದ್ರು ಇಲ್ಲ ಇಲ್ಲ ನಾನು ಸರ ನನಗೆ ಶಕ್ತಿ ಇದೆ ನಾನು ಎಲ್ಡರ್ ಆಗಿರ್ಬೇಕು ಈ ರೀತಿಯ ಒಂದು ವ್ಯಕ್ತನು ಒಂದು ವಿಷಯನೋ ಅಲ್ಲಿ ವ್ಯಕ್ತಪಡಿಸದೆ ಪಡಿಸ್ದೇ ಇರುವಂತ ಒಂದು ವ್ಯಕ್ತಿ ಸೇಫಾನ ಸಹೋದರ ಸೋದರರೇ ಸೊ ಆ ರೀತಿ ಇರುವಾಗ ಆ ವ್ಯಕ್ತಿ ಆ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇದ್ದ ಒಂದು ವ್ಯಕ್ತಿಯನ್ನ ಸಹೋದರ ಸಹೋದರೇ ಈಗ ಆ ವ್ಯಕ್ತಿಗೆ ದೇವರು ಒಂದು ಪರಿಶೋಧನೆಯಲ್ಲಿ ಕರ್ಕೊಂಡು ಹೋಗುವಂತ ಕಾರ್ಯಗಳನ್ನ ಕೂಡ ನಾವು ನೋಡ್ತೀವಿ ಅಲ್ವಾ ದೇವರು ಆತನನ್ನ ಒಂದು ಆತನನ್ನ ಒಂದು ಆತನನ್ನ ಒಂದು ಪರೀಕ್ಷೆಯಲ್ಲಿ ಈಗ ದೇವರು ಕರ್ಕೊಂಡು ಹೋಗುವ ಒಂದು ವಿಷಯವನ್ನ ನೋಡ್ತೀವಿ ಸಹೋದರ ಸೌರರೇ ಆ ರೀತಿಯಲ್ಲಿ ನೋಡುವಾಗ ಈಗ ಯೋ ಸ್ತೇಫಾನನ್ನು ನಾವು ನೋಡಿದ್ವಿ ಅಹ್ ತುಂಬಾ ಒಂದು ಹೆಚ್ಚಾದ ಒಂದು ಆ ನಂಬಿಕೆಯನ್ನ ತೋರಿಸುವಂತ ವ್ಯಕ್ತಿ ಆ ದೇವರ ಪವಿತ್ರಾತ್ಮ ಭರಿತರಾಗಿರುವಂತ ವ್ಯಕ್ತಿ ಅವರ ಜೀವನದಲ್ಲಿ ಈಗ ದೇವೇ ದೇವರು ಒಂದು ಪರೀಕ್ಷೆಯನ್ನ ಅನುಮತಿ ಮಾಡ್ತಾರೆ ಅಲ್ವಾ ಸೊ ಆ ಪರೀಕ್ಷೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸಹೋದ್ರ ಸಹೋದರರೇ ಅಲ್ಲಿ ಈಗ ಸ್ತೇಫಾನನ ವಿರುದ್ಧವಾಗಿ ಅಲ್ಲಿ ಇರುವಂತ ಏನ್ರಿ ಸಭೆಯಲ್ಲಿರುವಂತ ಒಂದಷ್ಟು ಜನ ಅವರ ವಿರುದ್ಧವಾಗಿ ಎದ್ದು ಎದ್ದೋಳುವ ಒಂದು ವಿಷಯವನ್ನ ನಾವಿಲ್ಲಿ ನೋಡ್ತೀವಿ ಇದು ಎಲ್ಲ ಅಂತ ನೋಡ್ಬೇಕಾದ್ರೆ ಆರನೇ ಅಧ್ಯಾಯ ಒಂಬತ್ತನೇ ವಚನವನ್ನು ನೋಡೋಣ ಆರನೇ ಅಧ್ಯಾಯ ಒಂಬತ್ತನೇ ವಚನ ಆರನೇ ಅಧ್ಯಾಯ ಒಂಬತ್ತನೇ ವಚನ ಆದರೆ ನಾರ್ ನಾರೆಂಬವರು ಸಮಾಜದವರಲ್ಲಿಯೂ ಪುರೇನೆಯವರ ಮತ್ತು ಅಲೆಂದ್ರಿಯದವರ ಸಮಾಜದವರಲ್ಲಿಯೂ ಕಿಲಿಕೆ ಆಸೆ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ತೆಪನನ ಸಂಗಡ ತರ್ಕ ಮಾಡುತ್ತಾ ಇರಲು ಆತನ ಮಾತನಾಡಿ ಸಾಕ್ ನಾವು ಒಂಬತ್ತನೇ ವಚನ ನೋಡುವಾಗ ಈಗ ಇದು ಲೋಕದಿಂದನೋ ಅಥವಾ ಯಹೂದ್ಯರಿಂದಲೋ ಬಂದಂತ ಒಂದು ಏನ್ರಿ ಒಂದು ತರ್ಕವಲ್ಲ ಇದು ಒಳಗೆ ಅಲ್ಲಿ ಇದ್ದಂತ ಲಿಬಿ ಲಿಬಿರೇತಿಯಾ ಅಂತ ಹೇಳ್ತಾರೆ ಸೊ ಇಲ್ಲಿ ಏನಂತ ನೋಡ್ಬೇಕಾದ್ರೆ ವೇಳೆ ಇದು ಲಿಬಿಯಾ ಅನ್ನುವ ಒಂದು ದೇಶದಿಂದ ಬಂದಂತ ಕ್ರಿಸ್ತನ ಏನ್ರಿ ಒಂದು ಶಿಷ್ಯರಾಗಿರ್ಬೋದು ಮತ್ತೆ ಕ್ರೈತಿಯಾ ಅಂತ ಬರೀತದೆ ಸೊ ಅಲ್ಲಿ ನಾನು ನಾವು ನೋಡ್ಬೇಕಾದ್ರೆ ಸಿರೇನ್ ಪಟ್ಟಣದ ಸೀಮೋನ್ ಅಂತ ಬರಿತೀವಿ ಓದ್ತೀವಿ ಅಲ್ವಾ ಆ ಸಿರಿಯಾ ಪಟ್ಟಣದಿಂದ ಕೂಡ ಕ್ರೈಸ್ತರು ಅಲ್ಲಿ ಇದ್ರು ಮತ್ತೆ ಅಲೆಕ್ಸಾಂದ್ರಿಯಾ ಅನ್ನುವ ಒಂದು ಜಾಗದಿಂದ ಕೂಡ ಕ್ರೈಸ್ತರಿದ್ರು ಮತ್ತೆ ಖಂಡದಿಂದ ಸಿಸಿಲಿಯಾ ಅನ್ನುವ ಒಂದು ಪಟ್ಟಣದಿಂದ ಕೂಡ ಅಲ್ಲಿ ಕ್ರೈಸ್ತರಿದ್ರು ಸೊ ಇವರು ಈಗ ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ ಸ್ಟೇಫಾನನ ವಿರುದ್ಧವಾಗಿ ಒಂದಷ್ಟು ವಿಷಯಗಳನ್ನ ಈಗ ಪ್ರಕಟಿಸ್ತಾರೆ ಅಂತ ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಇಲ್ಲೆಲ್ಲಾನು ಈ ಒಂದು ಕ್ರೈಸ್ತರ ಪ್ರಾಮುಖ್ಯವಾದ ಒಂದು ಆದಿಯಲ್ಲಿ ಪ್ರಾಮುಖ್ಯವಾದ ಒಂದು ಸ್ಥಳ ಆ ರೋಮ ಪಟ್ಟಣ ಅಂತ ನೋಡ್ತೀವಿ ಆ ರೋಮ ಪಟ್ಟಣದಲ್ಲೇ ಈಗ ಕರ್ ಏನ್ರಿ ಆ ಕ್ಯಾಥಲಿಕ್ ಒಂದು ಫೌಂಡೇಶನ್ ಇದೆ ಅಥವಾ ಒಂದು ದೊಡ್ಡ ಸಮಸ್ಥೆ ಇದೆ ಅಂತ ನೋಡ್ತೀವಿ ಇದು ಆಗಕ್ಕೆ ಮುನ್ನ ಅಲೆಕ್ಸಾಂದ್ರಿಯಾ ಅನ್ನುವ ಒಂದು ಜಾಗದಲ್ಲಿ ಆ ಕ್ರೈಸ್ತರ ಒಂದು ಹೆಡ್ ಕ್ವಾರ್ಟರ್ ತರ ಇತ್ತು ಅಂತ ಹೇಳ್ತಾರೆ ಆದ್ರೆ ನಾವು ಅಪೋಸ್ಲರ ಕಾರ್ಯಗಳನ್ನ ನೋಡುವಾಗ ಅತಿ ಹೆಚ್ಚಾಗಿ ಪೌಲನ ಒಂದು ಸಾಕ್ಷಿಯನ್ನ ಈ ಒಂದು ಅಪೋಸ್ಟ್ಲರ ಕ್ರಿಯೆಯಲ್ಲಿ ಬರೆದಿರೋದನ್ನ ನೋಡ್ತೀವಿ ಅಲೆಕ್ಸಾಂದ್ರಿಯಾದಲ್ಲಿ ನಡೆದಂತ ಒಂದು ಸುವಾರ್ತೆಯ ಕಾರ್ಯಗಳು ಇದೆಲ್ಲ ನಾವು ಅಷ್ಟು ನಮಗೆ ರೆಕಾರ್ಡ್ ಆಗಿಲ್ಲ ಆದ್ರೆ ಇಲ್ಲಿ ವಿಶೇಷವಾಗಿ ನಾವು ನೋಡೋದಂತ ಏನಂದ್ರೆ ಸಹೋದರ ಸಹೋದರೇ ಈ ಪಟ್ಟಣಗಳಿಂದ ಒಂದಷ್ಟು ಸಹೋದರ ಸಹೋದರಿಯರು ವಿರುದ್ಧವಾಗಿ ಅವ್ರು ಅವರು ಎದ್ರು ಅಂತ ನೋಡ್ತೀವಿ ಏನಕ್ಕೆ ಅಂತ ನೋಡ್ಬೇಕಾದ್ರೆ ಆ ಆರನೇ ಅಧ್ಯಾಯ ಹತ್ತನೇ ವಚನ ಮತ್ತು ಹನ್ನೊಂದನೇ ವಚನ ಓದನ ಆರನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದು ವಚನ ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಆಗ ಅವರು ಕೆಲವು ಮನುಷ್ಯರಿಗೆ ಇವನು ಮೋಷಿಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ದೂಷಣೆಯ ಮಾತುಗಳನ್ನು ಆಡುವುದನ್ನು ಕೇಳಿದೆವೆಂದು ಕೇಳಿರಿ ಎಂಬುದಾಗಿ ಬೋಧಿಸಿ ಜನರನ್ನು ಹಿರಿಯರನ್ನು ಶಾಸ್ತ್ರಿಗಳನ್ನು ರೇಗಿಸಿದರು ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಯಾಕೆ ಈ ಸಹೋದರರು ಸ್ಟೇಫಾನ ವಿರುದ್ಧವಾಗಿ ಎದ್ರು ಅಂತ ನೋಡ್ಬೇಕಾದ್ರೆ ಆ ಹತ್ತನೇ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೀತಾರೆ ಅವರ ಒಂದು ಜ್ಞಾನವನ್ನ ಇವರು ಆಗದೆ ಅವರ ಒಂದು ಪವಿತ್ರಾತ್ಮನ ಶಕ್ತಿಯನ್ನ ಇವರು ಏನ್ರಿ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಅಥವಾ ಅದನ್ನ ಅಹ್ ಸ್ವೀಕಾರ ಮಾಡಕ್ ಆಗದೆ ಇವರು ಸ್ಟೇಫಾನನ ವಿರುದ್ಧವಾಗಿ ಎದ್ರು ಅಂತ ನೋಡ್ತೀವಿ ಸಹೋದರ ಸಹೋದರೇ ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಅಲ್ವಾ ಸೊ ಸ್ಟೇಫಾನನು ದೇವರ ಪವಿತ್ರಾತ್ಮ್ಯದಿಂದ ಭರಿತನಾಗಿದ್ದು ಅವರು ಅವರು ಯಾವ ರೀತಿ ಅವರು ಸಭೆಗೆ ಒಂದು ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾಗ ಅಲ್ಲಿ ಸಭೆಯ ಜನರ ಮಧ್ಯದಿಂದ ಒಂದು ದೂರ ಹೇಳ್ತದೆ ಆ ದೂರ್ ಏನು ಅಂದ್ರೆ ಯಾಕೆ ಆ ಒಂದು ತರ್ಕ ನಡೀತದೆ ಅಂದ್ರೆ ಸೇಫಾನನ ಜ್ಞಾನ ಅಷ್ಟು ಹೆಚ್ಚಾಗಿತ್ತು ಇನ್ನ ಬೆಳೆದೇ ಇರೋ ಸಭಿಕರಿಗೆ ಅವರ ಮಾತುಗಳು ಎಲ್ಲಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರುವಂತ ಪರಿಸ್ಥಿತಿಯಲ್ಲಿತ್ತು ಅವರ ಆತ್ಮ ಅವರ ಪವಿತ್ರಾತ್ಮನ ಒಂದು ಶ ಒಂದು ನಡುವಿಕೆ ಅವ್ರಿಗೆ ಗ್ರಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ ನೋಡ್ತೀವಿ ಅವಾಗ ಏನ್ ಮಾಡಿದ್ರು ಅಂದ್ರೆ ಅಲ್ಲಿರುವಂತ ಸಾಮಾನ್ಯ ವ್ಯಕ್ತಿಗಳಿಗೆ ಇವ್ರು ಏನ್ ಮಾಡಿದ್ರು ರೀ ಸ್ವಲ್ಪ ಹಣವನ್ನ ಕೊಟ್ಟು ಸ್ಟೇಫಾನನ ವಿರುದ್ಧವಾಗಿ ಅವರು ಮಾತನಾಡೋದಿಕ್ಕೆ ಅಲ್ಲಿ ಒಂದು ಅವಕಾಶವನ್ನ ಮಾಡಿದ್ರು ಅಂತ ನೋಡ್ತೀವಿ ಸೌದ್ರ ಸೌರರೆ ಸೊ ಆ ರೀತಿ ಈ ಒಂದು ವಿಚಾರವನ್ನ ಬರುವಂತ ಒಂದು ಪಾಠದಲ್ಲಿ ಯಾವ ರೀತಿ ಸ್ಟೇಫಾನನ ಬಗ್ಗೆ ತಪ್ಪಾದ ದೂರನ್ನ ಅಲ್ಲಿ ಅಲ್ಲಿ ಪ್ರಕಟಿಸಿ ಸ್ಟೇಫಾನನ್ನ ಸಾಯಿಸೋದಿಕ್ಕೆ ಸಭಿಕರೇ ಕಾರಣವಾದ್ರು ಅಂತ ಕೂಡ ನಾವ್ ನೋಡೋಣ ಸೊ ದೇವರ ಚಿತ್ತ ಇದ್ರೆ ಬರುವಂತ ಒಂದು ಆ ವಾರದಲ್ಲಿ ಈ ಒಂದು ವಿಶೇಷವಾದ ಘಟನೆಯನ್ನ ನೋಡೋಣ ಈ ಘಟನೆಯಲ್ಲಿ ಏನಲ್ಲ ಅಲ್ಲಿ ನಡೀತು ಸಭಿಕರ ಮಧ್ಯದಲ್ಲಿ ಯಾವ ರೀತಿ ವಿಚಾರಗಳು ನಡೀತು ಯಾವ ರೀತಿ ಸ್ತೇಫಾನನ್ನ ತಂದೆಯ ದೇವರ ಒಂದು ಮಹಿಮೆಗೋಸ್ಕರ ಅವ್ರು ಅವ್ರನ್ನ ಸಾಯೋದಿಕ್ಕೆ ಒಪ್ಪಿಸ್ಕೊಟ್ರು ಅಂತ ಕೂಡ ನಾವು ನೋಡೋಣ ಸೊ ಈಗ ನಾವು ಅಪ್ಪೋಸ್ಲರ ಕಾರ್ಯಗಳು ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ಪಾಠವನ್ನ ನಿಲ್ಸೋಣ ದೇವರ ಒಂದು ಕೃಪೆ ಚಿತ್ತ ಇದ್ರೆ ಬರುವಂತ ದಿನಗಳ ಬರುವಂತ ವಾರ ಆ ಕಾರ್ಯಗಳು ಆರನೇ ಅಧ್ಯಾಯ ಹತ್ತನೇ ವಚನದಿಂದ ನಾವು ಈ ಒಂದು ಪಾಠ ಒಂದು ಭಾಗವನ್ನ ನಾವು ನೋಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈಗ ನಾವು ನೋಡಿದಂತ ಈ ವಚನಗಳನ್ನ ಮತ್ತೆ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಮೆಲ್ಕಾಕಿ ದೇವರ ಜ್ಞಾನವನ್ನ ದೇವರ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ನೀವು ತಿರುಗಾ ಈ ವಿಚಾರಗಳನ್ನ ನೀವು ಆಲೋಚನೆ ಮಾಡ್ತಾ ಇದ್ರೆ ದೇವರು ನಮ್ಮ ನಂಬಿಕೆ ನಮ್ಮ ಒಂದು ಬೆಳವಣಿಗೆಗೆ ಬೇಕಾಗಿರುವಂತ ಆಲೋಚನೆಗಳನ್ನ ದೇವರು ನಮಗೆ ಕೊಡ್ತಾರೆ ಸಹೋದರ ಸಹೋದರ ಆ ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಪಾಠವನ್ನ ಮುಕ್ತಾಯ ಮಾಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಈ ಒಂದು ದಿನ ಕೂಡ ನಾವೊಂದು ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠವನ್ನ ಮುಗಿಸೋಣ ನಮ್ಮ ಮಧ್ಯದಲ್ಲಿರುವ ಸಹೋದರರಾದ ರವಿ